ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಾಧಕರಿಗೊಂದು ಸಲಾಂ ಕಾರ್ಯಕ್ರಮ. ಕಷ್ಟಗಳ ಮೆಟ್ಟಿಲುಗಳನ್ನ ಹೇರಿ ಸಾಧನೆಯ ಗುರಿ ಮುಟ್ಟಿದವರು, ಹಲವಾರು ಸಮಸ್ಯೆಗಳಿಗೆ ಸ್ಪಂದಿಸಿ ಜನಪರ ಹೋರಾಟ ಮಾಡಿದವರು, ನಿಮ್ಮ ಸುತ್ತಮುತ್ತಲಿನ ಸಾಧಕರನ್ನ ಹುಡುಕಿ ಸಲಾಂ ಹೇಳುವ ಕಾರ್ಯಕ್ರಮವೇ ಸಾಧಕರಿಗೊಂದು ಸಲಾಂ. ನಾನು ಗಜೇಂದ್ರ. ಇವತ್ತಿನ ಸಾಧಕರನ್ನ ನಿಮಗೆ ಪರಿಚಯ ಮಾಡಿಸಿದ್ರೆ ನೀವು ಅಚ್ಚರಿ ಆಗ್ತೀರಾ, ಯಾಕೆಂದ್ರೆ ಇವರ ಸಾಧನೆ ಅಂತದ್ದು ವೀಕ್ಷಕರೇ. ಬನ್ನಿ, ಅವ್ರು ಯಾರು ಅಂತ ನಿಮಗೆ ಪರಿಚಯ ಮಾಡಿಸ್ತೀನಿ. ಸರ್ ನಮಸ್ತೆ. ಸ್ನೇಕ್ ಮುರುಳಿ ಅಂತ ಇವರು. ಇವರು ಸ್ನೇಕ್ನೇ ತಮ್ಮ ಕಸ್ಪನ್ನ ಮಾಡಿಕೊಂಡು ಕೆಲಸನ ಮಾಡಿಕೊಂಡು ಇವತ್ತು ಸ್ನೇಕ್ಗಳನ್ನು ಹಾವುಗಳನ್ನು ಸೆರೆ ಹಿಡಿಯುವಂಥ ಕೆಲಸನ ಮಾಡ್ತಾ ಇದ್ದಾರೆ. ಅದೆಷ್ಟೋ ಹಾವುಗಳು, ಅದೆಷ್ಟೋ ದೊಡ್ಡ ಉದ್ದದ ಹಾವುಗಳನ್ನು ಹಿಡಿದು ಇವತ್ತು ಸಾಧನೆಯನ್ನು ಮಾಡಿರುವಂಥವ್ರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಕಚ್ಚೋ ಹಾವನ್ನು ಅದನ್ನು ಪಳುಗಿಸಿ ಹಿಡಿಯೋದು ಅಂದರೆ ಅಷ್ಟು ಸುಲಭದ ಮಾತಲ್ಲ. ಯಾವಾಗಿಂದ ಈ ಕೆಲಸ ನೀವು ಶುರು ಮಾಡ್ಕೊಂಡ್ರಿ? ಚಿಕ್ಕ ವಯಸ್ಸಿಂದ, 8ನೇ ತರಗತಿಯಿಂದಲೇ? ಅಂದರೆ 12-13 ವರ್ಷ. ಹೌದು ಸರ್. ಅವಾಗ ನಿಮ್ಗೇನು ಭಯ ಆಗ್ತಿರ್ಲಿಲ್ವಾ? ಅದು ಭಯ ಇತ್ತು, ಹಾವುಗಳ ಬಗ್ಗೆ ನನಗೆ ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ 8ನೇ ತರಗತಿಯಲ್ಲಿ. ಆದರೆ ಸ್ಮೂತಾಗಿ ಮೃದುವಾಗಿ ಹಿಡಿದಾಗ ಅದು ಕಡಿಯೋದಿಲ್ಲ ಅನ್ನೋದು ಮಾತ್ರ ನನಗೆ ಗೊತ್ತಿತ್ತು. ಹಾಗಾಗಿ ಅದರ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ ಅಂದರೂ ಕೂಡ ತುಂಬ ಸಾಹಸ ಮಾಡಿ. ಅಭ್ಯಾಸ ಇಲ್ಲದೆ ಹಾವುಗಳನ್ನು ಸೆರೆ ಹಿಡಿಯೋದು ಅಷ್ಟು ಸುಲಭದ ಮಾತಲ್ಲ ವೀಕ್ಷಕರೇ. ಏಕೆ ಅಂದರೆ ಕೆಣಕು ಹಾವನ್ನು ಕೆಣಕ್ತಲೇ ಅದನ್ನು ಸೆರೆ ಹಿಡಿಯುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದೆಷ್ಟೋ ಸರ್ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಯಾವುದಾದ್ರೂ ನಿಮಗೆ ಕಚ್ಚಿರೋ ಉಂಟ ಹಾವು? ಹೌದು, ತುಂಬ ಹಾವುಗಳು ಕಚ್ಚಿದ್ದಾವೆ. ಅಂದರೆ ವಿಷರಹಿತ ಹಾವುಗಳು, ಕೆರೆ ಹಾವು, ಮತ್ತೆ ತೋಳದ ಹಾವು ಅಂತ ಹೇಳ್ತಾರೆ, ಮತ್ತೆ ಇನ್ನೂ ಕೆಲವು ನೀರು ಹಾವು, ವಿಷ ಇಲ್ಲದೆ ಇರೋ ಹಾವುಗಳು ತುಂಬ ಕಡಿದಿದ್ದಾವೆ. ಬಟ್ ಅದರೆ ವಿಷ ಇಲ್ಲದಲ್ಲಿ ಇರೋದ್ರಿಂದ ತೊಂದರೆ ಏನಿರಲ್ಲ. ಸಾಧಕರಿಗೊಂದು ಸಲಾಂ ಸೀಟ್ನಲ್ಲಿ ಅದೆಷ್ಟೋ ಜನ ಸಾಧನೆಗಾರರನ್ನ ನೀವು ನೋಡಿದ್ದೀರಾ. ಬಟ್ ಇವತ್ತು ಇರುವಂಥ ಸಾಧನೆಗಾರರು ಹಾವನ್ನು ಸೆರೆ ಹಿಡಿದಂಥವ್ರು. ಇವತ್ತು ಅದೆಷ್ಟೋ ತುಮಕೂರಿನಲ್ಲಿ ಆಗಿರ್ಬೋದು, ಪಕ್ಕದ ಡಿಸ್ಟಿಕ್ನಲ್ಲೂ ಕೂಡ ನೀವು ಹೋಗಿ ಅದನ್ನು, ನೀವು ಕಾಲ್ ಮಾಡಿದೆ ಮಧ್ಯರಾತ್ರಿ 12 ಗಂಟೆಯಲ್ಲೂ ಕೂಡ ಹೋಗಿ ಅದನ್ನು ಸೆರೆ ಹಿಡುವಂಥ ಕಾರ್ಯ ಮಾಡ್ತೀರಂತೆ, ಹೌದಾ? ಹೌದು, ಮೊನ್ನೆ ಕೂಡ ರಾತ್ರಿ 2:30 ಬಂದು ಮಲಗಿದಾಗ, 12 ಗಂಟೆಯಲ್ಲಿ ಕಾಲ್ ಮಾಡಿದಾಗ 2:30 ಬಂದು ಮಲಗಿದ್ದಾಯ್ತು. ಮಧ್ಯರಾತ್ರಿ ಯಾರು ಬೇಕಾದ್ರೂ ಕರೆ ಮಾಡಿದ್ರು ಹೋಗಿ ಅದನ್ನ ಸರಿ ಮಾಡ್ತೀರಾ? ಹೌದು. ನಿಮ್ಗೆ ಯಾವಾಗಾದ್ರು ಹಾವನ ಹಿಡಿಬೇಕಾದ್ರೆ ಯಾರು ಬೈದಿದ್ದುಂಟಾ, ಏನಕ್ಕೆ ಸ್ವಾಮಿ ಕೆಲಸ ಮಾಡ್ತಿದ್ರ ಸುಮ್ಮನೆ ಹೋಗಿ ಸ್ವಾಮಿ, ಹುಷಾರು ನಿಮ್ಗೆ ಯಾಕೆ ಬೇಕು ಇವೆಲ್ಲ ಕೆಲಸ ಅಂದಿದ್ದುಂಟಾ? ಚಿಕ್ಕ ವಯಸ್ಸಿನಿಂದ ಕೂಡ ಅದಾಗಿದೆ. ನಮ್ಮಅಪ್ಪನ ಕೈಯಲ್ಲಿ ವಧೆ ಕೂಡ ಬಿದ್ದಿದೆ ಹಾವು ಹಿಡ್ದಿರೋದ್ರಿಂದ. ಫಸ್ಟ್ ಟೈಮು ನಮ್ಮ ಸಂಬಂಧಿಕರು, ನಮ್ಮ ಸ್ನೇಹಿತರು ಎಲ್ಲರೂ ಬೈದಿದ್ದಾರೆ. ಮೂಲ ತುಮಕೂರು ಅವರೇನಾ ನೀವು? ನಾನು ಬಂದು ತುರುವೇಕೆರೆ ಹತ್ರ ದುಂಬನಹಳ್ಳಿ ಅಂತ ಹಳ್ಳಿ. ಅಲ್ಲಿ ಹಳ್ಳಿನಲ್ಲಿ ಹಾವುಗಳ ಜೊತೆ, ಮತ್ತೆ ಎಲ್ಲ ಹಾವು ಅಂತಲೇ ಅಲ್ಲ ಎಲ್ಲ ಪ್ರಾಣಿಗಳ ಜೊತೆ ಒಡನಾಟ ಜಾಸ್ತಿ ಇರೋದ್ರಿಂದ ಹಾವುಗಳ ಮೇಲೆ ಜಾಸ್ತಿ. ಹೇಗಿತ್ತು ಹಳ್ಳಿ ವಾತಾವರಣ? ಹೇಗೆ ನೀವು ಶಾಲೆಯ ಆ ಕನಸನ್ನ ಆ ಒಂದು ಮೆಲ್ಕ್ ಹಾಕೋದಾದ್ರೆ ಹೇಗಿತ್ತು? ನಾನು ಚಿಕ್ಕ ವಯಸ್ಸಿನಲ್ಲಿ ಈ ಹುಡುಗರ ಜೊತೆ ಆಡೋದಕ್ಕಿಂತ ಈ ಪ್ರಾಣಿಗಳ ಜೊತೆ ಆಡಿದ್ದೆ ಜಾಸ್ತಿ. ನಾನು ಹಾವುಗಳ ಜೊತೆ ಮತ್ತೆ ಪ್ರತಿಯೊಂದು, ಈ ಬೆಕ್ಕಾಗ್ಬೋದು, ಹಸುಗಳಾಗ್ಬೋದು, ಪ್ರತಿಯೊಂದು ಪ್ರಾಣಿಗಳು ಅಂದರೆ ತುಂಬ ಇಷ್ಟ. ಎಲ್ಲ ಹುಡುಗರ ಜೊತೆ ಆಡೋದಕ್ಕಿಂತ ನಾನು ಪ್ರಾಣಿಗಳ ಜೊತೆ ಹೆಚ್ಚು ಆಡ್ತಾ ಇದ್ದೆ. ಹೆಚ್ಚು ಆಸಕ್ತಿ ಇದ್ದಿದ್ದು ಹಾವುಗಳ ಮೇಲೆ. ನಿಮ್ಮ ತಂದೆ ತಾಯಿ ಏನು ಕೆಲಸ ಸರ್ ಮಾಡ್ತಾ ಇದ್ದೀವಿ? ನಮ್ಮ ತಂದೆಯವರು ಬಂದು ಫಾರ್ಮರು, ನಮ್ಮ ತಾಯಿಯವರು ಹೌಸ್ ವೈಫು. ಹಾಂ. ನೀವು ಒಬ್ಬರೇನಾ ಮಕ್ಕಳು? ಹಾಂ, ನಾನು ಒಬ್ಬನೇನೆ. ಓಕೆ. ನೀವು ಎಷ್ಟೇ 10th ವರ್ಗೂ ಓದ್ರಿ, 10th ಆದ್ಮೇಲೆ ಯಾವ ಸಬ್ಜೆಕ್ಟ್ನ ತಗೊಂಡ್ರಿ, ಏನಾಯ್ತು ಮುಂದೆ ವಿದ್ಯಾಭ್ಯಾಸನ ಮಾತಾಡೋದಾದ್ರೆ ಯಾವ ರೀತಿ ಇತ್ತು ವಿದ್ಯಾಭ್ಯಾಸ? PUC ವರೆಗೂ ಕಂಪ್ಲೀಟ್ ಮಾಡಿದ್ದೀನಿ. ನಾನು HE GK ತಗೊಂಡಿದ್ದೆ. ಕನ್ನಡ ತುಂಬ ಇದು, ಇಂಗ್ಲೀಷ್ ಸ್ವಲ್ಪ ಇದಾಗಿರೋದ್ರಿಂದ ನಾನು HE GK ಕಾಂಬಿನೇಷನ್ ತಗೊಂಡಿದ್ದೆ. ಅವಾಗಲೂ ತುಂಬ ಚೆನ್ನಾಗಿತ್ತು. ನೀವು ಸ್ನೇಕ್ನ ಹಿಡಿತೀರಾ, ಎಷ್ಟೇ ಗಂಟೆಗೆ ಸಮಸ್ಯೆ, ನಮ್ಮ ಮನೇಲಿ ಯಾವ ಬಂದಿದೆ, ನಮ್ಮ ತೋಟದಲ್ಲಿ ಯಾವ ಬಂದಿದೆ ಅಂತ ಫೋನ್ ಮಾಡ್ತಾರೆ. ಅವಾಗ ಹೋಗಿ ಟಕ್ಕನ ಅದನ್ನು ಹಾವು ಹಿಡಿದು ಸೆರೆ ಹಿಡಿತೀರಾ. ಬಟ್ ಯಾವಾಗ್ಲಾರು ನಿಮ್ದು ಅನ್ಸಿದ್ಯಾ ಇವು ಇದರಿಂದ ನನಗೇನು ಲಾಭ ಇಲ್ಲ, ಸುಮ್ಮನೆ ಏನಕ್ಕೆ ಕೆಲಸ, ಬೇರೆ ಕೆಲಸ ನೋಡ್ಕೊಂಡು ಇರ್ಬೋದಲ್ಲ, ನಿಮ್ಮ ಪಕ್ಕದಲ್ಲೇ ಯಾವ್ದಾರು ಕೆಲಸ ಮಾಡ್ಕೊಂಡು ಇದನ್ನ ಮಾಡ್ತಿರೋದುಂಟಾ? ಹೌದು, ನನಗೆ ಯಾವತ್ತೂ ಅದರಿಂದ ಲಾಭ ಇಲ್ಲ, ಅದನ್ನು ಮಾಡೋದು ಕೈ ಬಿಡಬೇಕು ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ನನಗೆ ಚಿಕ್ಕ ವಯಸ್ಸಿನಿಂದಲೂ ಅಷ್ಟೇ, ಆಗಲೇ ಹೇಳಿದಾಗೆ ನಾನು 8ನೇ ಕ್ಲಾಸ್ನಲ್ಲಿ ಶಾಲೆ ನಡೀತಾ ಇದ್ದ ಟೈಮ್ನಲ್ಲಿ ಸ್ಕೂಲ್ ಒಳಗಡೆ ಬಂದಿತ್ತು. ನನ್ನ ಜೊತೆಲಿರೋರಿಗೆಲ್ಲ ಗೊತ್ತಿತ್ತು ನಾನು ಹಾವಿಡಿತೀನಿ ಅಂತ. ಆ ಮಾಸ್ಟರ್ಗೆ ಹೇಳ್ಬಿಟ್ರು, ಸರ್ ಆ ಹುಡುಗ ಹಿಡಿತಾನೆ ಅವನ ಅಂತ. ನಾನು ಹೋಗಿ ಈಸಿಯಾಗಿ ಹಿಡಿದ ತಕ್ಷಣವೇ ಆ ಹುಡುಗರಿಗೆಲ್ಲ ಗೊತ್ತಾಯಿತು. ಜನಗಳಿಗೆಲ್ಲ ಹೋಗಿ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಈ ಹುಡುಗ ಹಾವಿಡಿತಾನೆ, ಸ್ಕೂಲ್ ಒಳಗಡೆ ಡೈರೆಕ್ಟ್ ಹಿಡಿದಿದ್ದ ಅಂತ.
ಅಲ್ಲಿಂದ ಹಳ್ಳಿ ಹಳ್ಳಿಗೆಲ್ಲ ಗೊತ್ತಾಯಿತು, ಮನೆ ಮನೆಗಳಿಗೆಲ್ಲ ಗೊತ್ತಾಯಿತು ಆ ಹುಡುಗ ಆ ಹಿಡಿತಾನೆ ಅಂತ. ಅಲ್ಲಿಂದ ನಮ್ಮ ಊರಿನಲ್ಲಿ ಅಕ್ಕಪಕ್ಕ ಯಾರ ಮನೆಗೆ ಯಾವ ಬಂದರೂ ಕೂಡ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ರು. ನೀವು ಮೊದಲು ಆವಿಡಬೇಕು ಆವಿಡಿತೀನಿ ಅಂತ ಅನ್ಸಿದ್ದೆ ಅವಾಗ, ಅದು ಮುಟ್ಟಕ್ಕೆ ಯಾವಾಗೆ ಆದ್ರೂ ಕೂಡ ಎಂಥವ್ರಿಗೆ ಆದ್ರೂ ಕೂಡ ಭಯ ಆಗುತ್ತೆ, ನಿಮ್ಗೆ ಯಾವ ಅನುಭವ ಆಯ್ತು ಆ ಸಂದರ್ಭದಲ್ಲಿ? ನಮ್ಮ ಸ್ಕೂಲ್ನಲ್ಲಿ ಬಂದು ಈ ಕಲ್ಲನ್ನ ಕ್ಲೀನ್ ಮಾಡೋದು, ನೀರನ್ನ ಹಾಕೋದು ಗಿಡಗಳಿಗೆ ನಮ್ಮ ಮಾಸ್ಟರ್ ಹೇಳ್ತಾ ಇದ್ರು. ಆ ಕಲ್ಲನ್ನ ಎತ್ತ ಟೈಮ್ನಲ್ಲಿ ಕಲ್ಲು ಕೆಳಗಡೆ ಹಾವುಗಳು ಇರ್ತಾ ಇದ್ದು, ನಮಗೆ ನಮ್ಮ ಜೊತೆ ಇರೋ ಹುಡುಗರನ್ನೆಲ್ಲ ಸೇರಿಸ್ಕೊಂಡು ಅದನ್ನು ಒಡೆಯೋದಕ್ಕೆ ಹೋಗ್ತಾ ಇದ್ರು. ನಾನು ಮುಂಚೆನೇ ಹೇಳ್ದಂಗೆ ಪ್ರಾಣಿ ಪ್ರಿಯ, ಅದನ್ನು ಒಡೆಯೋದಕ್ಕೆ ಬಿಡ್ತಾ ಇರಲಿಲ್ಲ. ಏನಾದರೂ ಮಾಡಿ ಕಷ್ಟಪಟ್ಟಾದರೂ ಸರಿ ಅದು ಗೇಟಿಂದ ಆಚೆ ಹಾಕಬೇಕು ಅಂತ ತುಂಬ ಕಷ್ಟಪಟ್ಟು ಒಂದು ಡಬ್ಬಕ್ಕೆ ಹಾಕಿ ಯಾರಿಗೂ ಗೊತ್ತಾಗ್ದಂಗೆ ಮಾಸ್ಟ್ರಿಗೂ ಗೊತ್ತಾಗ್ದಂಗೆ, ಮಾಸ್ಟ್ರ್ ಅಕಸ್ಮಾತ್ ಗೊತ್ತಾದರೆ ಮತ್ತೆ ಒಳಗೆ ಬಂದು ಯಾರಿಗಾದ್ರೂ ಕುಡಿಯುತ್ತೆ ಅಂತ ಬೈತಾರೆ ಅಂತ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲದಂಗೆ ತಗೊಂಡೋಗಿ ಕಾಂಪೌಂಡಿಂದ ಆಚೆ ಬಿಡ್ಬೇಕು. ಯಾವಿರುತ್ತೋ ಅಲ್ಲಿ ಸ್ನೇಕ್ ಮುರುಳಿ ಇರ್ತಾರೆ. ಹೌದು, ನಾವು ನೋಡಿರೋ ಮಟ್ಟಕ್ಕೆ. ಹೌದು ಹೌದು, ನಿಮಗೆ ಆ ಕೆಲಸನ ಬಿಟ್ಟು ಅದನ್ನು ಸಂರಕ್ಷಿಸಬೇಕು ಅಂತ ನೀವು ಅದನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಲ್ಲ, ನಿಮ್ಗೊಂದು ದೊಡ್ಡ ಸಲಾಮ್ ಸರ್. ಮತ್ತೆ ನೀವು ಯಾವ್ದಾದ್ರು ಇದರಿಂದ ಯಾವ್ದಾದ್ರು ನಿಮಗೆ ಪ್ರಶಸ್ತಿ ಏನಾದ್ರು ಒಂದು ದೊರಕಿದೆಯಾ? ಇಲ್ಲ, ಇಲ್ಲಿವರೆಗೂ ಏನು ದೊರಕಿಲ್ಲ, ಮುಂದೆ ದೊರಕಬಹುದು ಅನ್ಕೊಂಡಿದ್ದೀನಿ. ಎಷ್ಟು ಸುಮಾರು ಎಷ್ಟು ಹಾವುಗಳನ್ನ ಸೆರೆ ಹಿಡಿದಿದ್ದೀರಾ? ನಾನು ಇಲ್ಲಿವರೆಗೂ ಚಿಕ್ಕ ವಯಸ್ಸಿನಿಂದ ಇಲ್ಲಿವರೆಗೂ ಒಂದು 3,000 ಹೆಚ್ಚು ಹಾವುಗಳನ್ನ 3,000 ಸಂರಕ್ಷಣೆ ಮಾಡಿದಿರುವಂತವರು. ಹೌದು, ಇದು ಸುಮ್ಮನೆ ಎಷ್ಟು ಮಾತಾಡೋಕೆ ಎಷ್ಟು ಇದು ನಮ್ಮ ಮಾತೇ ಸಾಲದು. 3,000 ಹಾವುಗಳನ್ನು ಕೂಡ ಇದಕ್ಕೆ ಕಾಡಿಗೆ ಬಿಟ್ಟಿದ್ದೀರಾ? ಹೌದು, ಪ್ರತಿಯೊಂದು ಕಾಡಿಗೆ ಅಥವಾ ಹಳ್ಳಿಯಲ್ಲಿ ಆದರೆ ಹಳ್ಳಿಯಿಂದ ಆಚೆ. ನಿಮಗೆ ಭಯ ಅನ್ಸಿದ ಭಯ ಅನ್ಸೋ ಹಾವು ಯಾವುದು? ಭಯ ಅನ್ಸೋ ಹಾವು ಆಲ್ಮೋಸ್ಟ್ ಯಾವುದಿಲ್ಲ ಅನ್ಕೊಂತೀನಿ. ಅಂದರೆ ಈಗ ಮುಂಚೆ ಇತ್ತು, ಮುಂಚೆ ಬಂದು ಈ ಕೊಳಕು ಮಂಡಲ ವೈಪರ್ ಅಂತಾರೆ ಅದು ಕಂಡ್ರೆ ತುಂಬ ಭಯ ಇತ್ತು, ಬಟ್ ಈಗ ಅಷ್ಟು ಇಲ್ಲ. ಈಗಿಲ್ಲ ಆಲ್ಮೋಸ್ಟ್ ಅದ್ರ ಬಗ್ಗೆ ಅರಿವು ಇದೆ, ತರಬೇತಿ ಕೂಡ ತಗೊಂಡಿದ್ದೀರಿ. ತರಬೇತಿ ತಗೊಂಡಿದ್ದು ಇದ್ರೊಳಗೆ ಹಾವುಗಳನ್ನ ಹಿಡಿಬೇಕು ಅನ್ನೋದಕ್ಕೆ ಸ್ಪೂನ್ ಮಾಡ್ಕೊಂಡಾದ್ಮೇಲೆ ತರಬೇತಿ ತಗೊಂಡ್ರು? ಇಲ್ಲ, ಪಿ ಯು ಮುಗ್ದಾದ್ಮೇಲೆ ತಗೊಂಡೆ. ಎಲ್ಲಿ ತಗೊಂಡಿದ್ದು ತರಬೇತಿ? ಇಲ್ಲೇ ತುಮಕೂರಿನಲ್ಲಿ ನಮ್ಮ ಜೊತೆ ಇದ್ದಾರೆ. ತರಬೇತಿ ಕೊಡ್ತಾರೆ ಸರ್ ಅಲ್ಲಿ? ಏನಿಲ್ಲ, ಯಾವ ರೀತಿ ಹಿಡಿಬೇಕು, ವಿಷಧಾವಣೆ ಹೇಗೆ ಹಿಡಿಬೇಕು, ವಿಷ ಇಲ್ಲದಲ್ಲಿ ಇರೋ ಹಾವುಗಳನ್ನ ಯಾವ ರೀತಿ ಹಿಡಿಬೇಕು, ಅಕಸ್ಮಾತ್ ಕಡಿದ್ರೆ ಏನ್ ಮಾಡ್ಬೇಕು, ಅಕಸ್ಮಾತ್ ರಿಯಾಕ್ಟ್ ಮಾಡಿದಾಗ ಈಗ ಕಡಿಯಕ್ ಬಂದಾಗ ಯಾವ ರೀತಿ ಅದನ್ನ ಜೊತೆ ತಪ್ಪಿಸ್ಕೊಬೇಕು ಅನ್ನೋದನ್ನೆಲ್ಲ ಹೇಳ್ಕೊಡ್ತಾರೆ. ನೀವು ಹಾವು ಹಿಡಿಬೇಕಾದ್ರೆ ಏನಾದ್ರೂ ಏನಿಲ್ಲ, ಅದರ ಗಮನ ಬೇರೆ ಕಡೆ ಸೆಳೆಯೋದು, ಮತ್ತೆ ಸ್ಟಿಕ್ ಇರುತ್ತೆ, ಬ್ಯಾಗ್ ಇರುತ್ತೆ, ಅಕಸ್ಮಾತ್ ಇದು ಮಾಡೋದಕ್ಕೆ ಬಂದಾಗ ಸ್ಟಿಕ್ ತನ್ನ ಅಡ್ಡ ಹಿಡಿದ್ರೆ ಸಾಕು, ನಮ್ ಕಡೆ ಬರೋದಿಲ್ಲ. ಬ್ಯಾಗ್ ಇದ್ರೆ ಸಾಕು, ಬ್ಯಾಗ್ ಒಳಗಡೆ ಡೈರೆಕ್ಟ್ ಅದೇ ಹೋಗುತ್ತೆ, ನಾವು ಲಾಕ್ ಮಾಡೋ ಸ್ಥಿತಿನೇ ಇರೋದು. ಹೇಳಿ ಸರ್, ಆ ಕ್ರಿಯೆ ಹೇಗಿರುತ್ತೆ? ಕ್ರಿಯೆ ನಾವು ಪಾಠ ಹೋದ ತಕ್ಷಣನೇ ಹಾವು ನೋಡ್ತೀವಿ. ನಾವು ಬರೋದಕ್ಕೂ ಮುಂಚೆ ಯಾರಾದರೂ ಗಾಬರಿ ಮಾಡಿದಾರ ಏನೋ ನೋಡ್ತೀವಿ. ಅಕಸ್ಮಾತ್ ಗಾಬರಿ ಆಗಿಲ್ಲ ಅಂದರೆ ನಿಧಾನವಾಗಿ ಅಂದರೆ ಮೃದುವಾಗಿ ಹಿಡಿಯೋದ್ರಿಂದ ಅದು ಕಡಿಯೋದಕ್ಕೆ ಬರೋದಿಲ್ಲ. ಸ್ಟಾರ್ಟಿಂಗು ನಾವು ಮುಟ್ಟೋದಕ್ಕೂ ಮುಂಚೆ ಕಡಿಯುತ್ತೆ, ನಮ್ಮ ಕೈಗೆ ಬಂದ ತಕ್ಷಣ ಪಳಗ್ಬಿಡುತ್ತೆ, 2-3 ನಿಮಿಷ ಪಳಗ್ಬಿಡುತ್ತೆ. ಇವರಿಂದ ನಮ್ಗೇನು ತೊಂದರೆ ಆಗೋದಿಲ್ಲ, ಇವರಿಂದ ನಮ್ಗೇನು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಗೊತ್ತಾದ ತಕ್ಷಣನೇ ಅದು ಕಡಿಯೋದಕ್ಕೆ ಬರಲ್ಲ, ನಮ್ಮ ಜೊತೆ ಪಳಗ್ಬಿಡುತ್ತೆ. ಅದು ಗಾಬರಿ ಆಗಿದ್ರೆ? ಗಾಬರಿ ಆಗಿದ್ರೆ ಅದೇನೆ ಸ್ಟಾರ್ಟಿಂಗು ಹಿಡಿಬೇಕು, ಮಿಡ್ ಬಡಿ ಕೈ ಹಾಕ್ಬಿಟ್ಟು ಸ್ವಲ್ಪ ಸ್ಮೂತ್ ಆಗಿ ಇದು ಮಾಡೋದ್ರಿಂದ ಪಳಗುತ್ತೆ, ಏನು ತೊಂದರೆ ಇಲ್ಲ. ಅಂದ್ರೆ ಅದು ಬೇರೆ ಒಂದು ಇದಕ್ಕೆ ನಿದ್ದೆಗೆ ಜಾರೋದಾಗಿರ್ಬೋದು, ಬೇರೆ ಒಂದು ಆ ಕಡೆ ಈ ಕಡೆ ಅದನ್ನ ಗಮನಿಸೋದಾಗಿರ್ಬೋದು, ಅವಾಗ ನೀವು ಅದನ್ನ ಸೆರೆ ಹಿಡ್ಕೊಂಡು ಬೆಗಳಿಗೆ ಹಾಕೋ. ಹೌದು, ಅದರ ಗಮನ ಬೇರೆ ಕಡೆ ವಿಷದ ಹಾವುಗಳನ್ನ ಇದು ಮಾಡೋದು, ವಿಷ ಇಲ್ಲದಲ್ಲಿ ಹಾವನ್ನ ಡೈರೆಕ್ಟ್ ಹಿಡಿಬಹುದು, ಏನು ತೊಂದರೆ ಇಲ್ಲ. ಸುಮಾರು ಎಷ್ಟು ಉದ್ದದ ಹಾವನ್ನ ಎಷ್ಟು ಉದ್ದದ ಹಾವನ್ನ ಹಿಡಿದೆ? ನಾನು ಇಲ್ಲಿವರೆಗೂ 12 ಅಡಿವರೆಗೂ ಹಿಡಿದಿದ್ದೀನಿ. 12 ಅಡಿ? ಹೌದೌದು. ನಿಮ್ಗೆ ಅಲ್ಲಿ 12 ಅಡಿ ಹಾವು ಹಿಡಿಬೇಕಾದ್ರೆ ಯಾರಾದ್ರೂ ಆ ತರ ಬಂದು ಸರ್ ಇದು ತುಂಬಾ ತೊಂದರೆ ಕೊಡುತ್ತೆ, ಅವಾಗ ಏನಾದ್ರು ಡಿಮೋಟಿವೇಟ್ ಆಗೋದುಂಟ ನೀವು? ಇಲ್ಲ ಆತರ ಏನು ಸರ್, ಈ ವಾವ್ ಸರಿ ಇಲ್ಲ ಸರ್, ನೀವು ಹಿಡಿಬೇಡಿ ಸರ್, ಸುಮ್ಮನೆ ಇದ್ದು ಹೋಗ್ಬಿಡಿ ಸರ್ ಅಂದಿರೋದುಂಟ ಎಲ್ಲರೂ? ಇಲ್ಲ, ಇಲ್ಲಿವರೆಗೂ ಯಾರು ಹೇಳಿಲ್ಲ, ಬಟ್ ಹಿಡಿದಾದ್ಮೇಲೆ ಹೇಳಿದ್ದಾರೆ. ನಮ್ಮ ಊರಿನಲ್ಲಿ ಕೂಡ ಅದೇ ತರ ಇದೆ, ಚಿಕ್ಕ ವಯಸ್ಸಿನಲ್ಲಿ ಕೂಡ ಹಂಗೆ ಆಗಿದೆ. ನಾನು ಹಿಡಿದಾದ್ಮೇಲೂ ಕೂಡ ದೇವ್ರ ಹಾವು ಇರ್ತವೆ ಮುಟ್ಬೇಡಿ, ಮತ್ತೆ ನಮ್ಮ ಮನೆಯಲ್ಲಿ ಕೂಡ ಬೈದಿದ್ದಾರೆ. ಮದುವೆ ಆದ್ಮೇಲೆ ನಮ್ಮ ಪತಿಯವರು ಪತ್ನಿಯವರು ಬೈದಿದ್ದಾರೆ ಎಷ್ಟೊಂದ್ಸಲ, ಹಿಡಿಯಕ್ಕೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು.
ಬಿಟ್ಬಿಡಿ, ಇದ್ರು ಬೇಡ, ಅದ್ರ ಕೆಲ್ಸನೇ ಬೇಡ, ಅದರಿಂದ ಏನು ಆಗ್ಬೇಕಾಗಿದ್ದಿಲ್ಲ, ಲಾಭ ಬರ್ಬೇಕಾಗಿದೆಯಾ? ನಮ್ ತಾಯಿ ಸಪೋರ್ಟ್ ಇದೆ. ನಮ್ ತಾಯಿ ಏನಿಲ್ಲ, ನೀವೇನು ನೀನೇನೇ ಮಾಡಿದ್ರು ಒಳ್ಳೇದನ್ನೇ ಮಾಡ್ತೀಯ, ಆದರೆ ಹುಷಾರಾಗಿರು ಅಂತ ಹೇಳ್ತಾರೆ. ಈಗ ಅಷ್ಟೇ ಆಲ್ಮೋಸ್ಟ್ ಎಲ್ಲರೂ ನೀನು ಹಿಡಿತೀಯ ಅನ್ನೋ ಗ್ಯಾರಂಟಿ ಇದೆ ನನಗೆ, ಆದರೂ ಕೇರ್ ತಗ ಒಂದು ಸ್ವಲ್ಪ ಅಂತ ಹೇಳ್ತಾರೆ ಹೊರತು ಬಿಡುವಂತ ಈಗ ಯಾರು ಹೇಳ್ತಾ ಇಲ್ಲ. ಕೆಲವರು ನಮ್ ಕಡೆ ಹೇಳ್ತಾರೆ ಹಳ್ಳಿ ಕಡೆ ಏನೋ ಒಂದು ಹದ್ದಿನ ಒಂದ್ ಚಿಹ್ನೆ ಇರ್ಬೇಕು ಅಥವಾ ಮಚ್ಚೆ ಇರ್ಬೇಕು, ಗರ್ಡ ರೇಖೆ. ನಿಮ್ಗೆ ಏನಾದ್ರು ಗರ್ಡ ರೇಖೆ ಇದೆಯಾ? ಇಲ್ಲ, ಖಂಡಿತ ಇಲ್ಲ. ಗರ್ಡ ರೇಖೆ ಅನ್ನುವುದೇ ಸುಳ್ಳು, ಗರ್ಡ ರೇಖೆ ಇರುವುದೇ ಇಲ್ಲ. ಧೈರ್ಯ ಮತ್ತೆ ತರಬೇತಿ ಯಾರು ಬೇಕಾದ್ರೆ ಹಿಡಿಬಹುದು ಅಂತ ನೀವು ಹೇಳ್ತಾ ಇದ್ದೀರಾ? ಹೌದು, ಪ್ರತಿಯೊಬ್ಬರು ಹಿಡಿಬಹುದು, ಅಂದ್ರೆ ತರಬೇತಿ ಇರಬೇಕು. ಆಸುಪಾಸು ಇರಲಿ ಅಂತ ಆವಿನ ಹೊರತಾಗಿ ಯಾವುದು ನಾನು ಹಿಡಿದಿಲ್ಲ. ನಮ್ಮ ಫ್ರೆಂಡ್ಸ್ ಕೂಡ ನಮ್ಮ ಜೊತೆಲಿ ಇರೋರೆಲ್ಲ ಹಿಡಿದಿದ್ದಾರೆ, ಜೊತೆಲಿ ಇದ್ದೀನಿ ಅಷ್ಟೇನೆ, ನೋಡ್ಕೊಂತ ಇದ್ದೀನಿ ಅದನ್ನ. ನೀನು ಪ್ರಾಕ್ಟೀಸ್ ತಗೊಂತ ಅನೇಕ ಮಾತಾಡೋಣ ನಮ್ಮ ಜೊತೆ ಇರ್ತೀರಾ. ಸ್ನೇಹ ಮುರುಳಿ ಅವರು ಅನೇಕ ವಿಷಯಗಳನ್ನ ಹೇಳ್ತಾ ಇದ್ದಾರೆ, ಮುಂದೆ ಮುಂದೆ ಯಾವ ತರ ಅವರು ಸಂರಕ್ಷಿಸಿದ್ದಾರೆ ಅವುಗಳನ್ನ ಅಂತ ತಿಳ್ಕೊಳ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ, ವೀಕ್ಷಕರ ವಿರಾಮ ನಂತರ ನಿಮ್ಮನ್ನ ಭೇಟಿ ಆಗ್ತೀನಿ. ಸೊ ವೀಕ್ಷಕರೇ, ಸ್ನೇಕ್ ಮುರುಳಿ ಅವರು ಸ್ನೇಕ್ ನ ಹೊರತಾಗಿ ಬೇರೆ ಪ್ರಾಣಿಗಳನ್ನ ಯಾವ್ದು ಹಿಡಿದಿಲ್ಲ ಅಂತ ಹೇಳ್ತಾ ಇದಾರೆ. ಬಟ್ ಸರ್, ಸ್ನೇಕ್ ನ ಬಿಟ್ಟು ಯಾವ್ದಾದ್ರು ಪ್ರಾಣಿ ಇಷ್ಟಪಡ್ತೀರಾ? ಹೌದು, ಪ್ರತಿಯೊಂದನ್ನು, ಪ್ರತಿಯೊಂದನ್ನು ಚಿಕ್ಕ ಏಜ್ನಿಂದಲೂ ಅಷ್ಟೇನೆ. ಆಗ್ಲೇ ಹೇಳ್ದಂಗೆ ಪ್ರತಿ ಕೀಟಗಳು, ಜಿರಿಂಬೆ ಆಗ್ಬೋದು, ಚೀಳ ಆಗ್ಬೋದು, ಜರಿ ಆಗ್ಬೋದು, ನಾಯಿ, ಬೆಕ್ಕು, ಹಸು, ಯಾವ್ದೇ ಕಂಡ್ರು ಅದ್ರ ಜೊತೆ ಟೈಮ್ ಪಾಸ್ ಮಾಡೋದು ಜಾಸ್ತಿ. ನಾನು ಹೆಚ್ಚಿನ ಆಸಕ್ತಿ ಬಂದು ಅವುಗಳ ಮೇಲೆ. ಸ್ನೇಕ್ ಮುರುಳಿ ಅವ್ರು ಆಗ್ಲೇ ಹೇಳ್ತಾ ಇದ್ರು ಸರ್, ಮದುವೆ ಆಗಿದೆ, ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಸರ್? ತಮ್ದು ಸರ್ ಲವ್ ಇತ್ತು, ಅರೇಂಜ್ ಮ್ಯಾರೇಜ್. ತುಂಬಾ ಕಷ್ಟ ಅನುಭವಿಸ್ತಿದ್ದೀರಾ ಅಂತ ನಮಗೆ ಗೊತ್ತಾಗಿದೆ. ಪತ್ನಿಯವರು ಕೂಡ, ನಿಮ್ ಪತ್ನಿಯವರು ಕೂಡ ಏನಪ್ಪ ನಿನ್ ಸಮಸ್ಯೆ, ಮನೆಗೊಳಗೆ ಬಿಟ್ಕೊಂಡಿಲ್ಲ ಅಂತ ನಾವು ಕೇಳ್ಪಟ್ಟಿದ್ವಿ. ಹೆಂಗ ಅನಿಸ್ತಾ ಇದೆ ನಿಮ್ಗೆ ಜೀವನ? ಸ್ನೇಕ್ ಮುರುಳಿ ಅವರು ಸ್ನೇಕ್ನ ಹಿಡಿಯೋವಂತ ಸೆರೆ ಹಿಡಿತಾರೆ, ಎಷ್ಟೋ ಸಮಸ್ಯೆಗಳಿಗೆ, ಜನಗಳ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದಾರೆ, ಬಟ್ ಅವ್ರ ಮನೇಲಿ ಸಾಕಷ್ಟು ಸಮಸ್ಯೆ ಇದಾವಂತೆ ಹೇಳಿ ಸರ್. ಏನಿಲ್ಲ, ಮುಂಚೆ ಇತ್ತು, ವಸ್ತ್ರದಲ್ಲಿ ಆವಿಡಿಯಕ್ಕೆ ಹೋದಾಗ, ಅಂದ್ರೆ ನಾನು ಹೆಚ್ಚಿನ ಅವುಗಳನ್ನ ಹಿಡಿತೀನಿ ಅನ್ನೋದು ಅವ್ರಿಗೆ ಗೊತ್ತಿರ್ಲಿಲ್ಲ. ಲವ್ ವಿತ್ ಅರೇಂಜ್ ಮ್ಯಾರೇಜ್? ಇಲ್ಲ ಇಲ್ಲ ಇಲ್ಲ, ಲವ್ ವಿತ್ ಅರೇಂಜ್ ಮ್ಯಾರೇಜ್. ಹೌದೌದು, ಬಟ್ ಆವಿಡಿತೀನಿ ಅಂತ ಗೊತ್ತಿತ್ತು. ಇಷ್ಟೊಂದು ಕಾಲ್ಸ್ ಬರುತ್ತೆ, ಇಷ್ಟೊಂದು ಯಾವಾಗ್ಲೂ ಆವಿನ ಜೊತೆನೆ ಹೋಗ್ತಾರೆ ಅನ್ನೋದು ಗೊತ್ತಿರ್ಲಿಲ್ಲ. ಹೋಗ್ತಾ ಹೋಗ್ತಾ ಈಗ ಹೊಂದ್ಕೊಂಡ್ಬಿಟ್ಟಿದ್ದಾರೆ, ಮುಂಚೆ ಬೈತಾ ಇದ್ರು, ಈಗೇನಿಲ್ಲ, ಒಂದ್ ಸ್ವಲ್ಪ ಕೇರ್ ತಗೊಳ್ಳಿ ಅಂತ ಹೇಳ್ತಾರೆ ಬಿಟ್ಟು ವಿರೋಧ ಏನಿಲ್ಲ. ಮುಂಚೆ ಇತ್ತು. ಮನೆ ಒಳಗೆಲ್ಲ ಅವ್ ತಗೊಂಡ್ಬರ್ತೀರಂತಲ್ಲ ಸರ್ ನೀವು? ಇಲ್ಲ, ಈಗ ಸಂಜೆ ಹೊತ್ತು ಹಿಡಿದಾಗ ಬಿಡೋದಕ್ಕೆ ಟೈಮ್ ಇರೋದಿಲ್ಲ, ಅಂತ ಸಮಯದಲ್ಲಿ ಮನೆಗೆ ಬಂದಿದ್ದು ಇದೆ. ಮತ್ತೆ ಹಿಡ್ದಂತ ನೀರ್ ಹಿಡ್ದಾಗ ಜಸ್ಟ್ ಕಾಲ್ ಮಾಡ್ತಾರೆ ಮನೆಗೆ, ಒಂದ್ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಮನೆಗೆ ಬನ್ನಿ ಅಂತ. ಅಲ್ಲಿ ಹೋಗೋದಕ್ಕೂ ಟೈಮ್ ಇರಲ್ಲ, ಅಂತ ಟೈಮ್ನಲ್ಲಿ ಕೆಲಸಲ ಮನೆ ಬಂದ್ ಹೋಗ್ಬೇಕಾಗುತ್ತೆ, ಜೊತೆಲಿ ಇರುತ್ತಲ್ಲ, ಅದರಿಂದ ಮನೆ ಒಳಗಂತೂ ಬಿಡಲ್ಲ. ಅಲ್ಲಿಂದ ಹಾಗೆ ಕಳಿಸ್ತಾರೆ, ತಂದಿದೀನಿ ತಂದಿದೀನಿ ಅಂತ ಹೇಳ್ತೀರಾ? ಇಲ್ಲ, ಇಟ್ಬಿಟ್ಟು ಇಲ್ಲ ಇಲ್ಲ ಇಲ್ಲ, ಹೇಳೋದಿಕ್ ಹೋಗಲ್ಲ, ಸುಮ್ನೆ ಇಟ್ಟಿರ್ತೀನಿ ಅವ್ರಿಗೆ ಗೊತ್ತಾಗ್ಬಾರ್ದು ಅಂತ. ಹೇಗೋ ಆಚೆ ಬಂದಾಗ್ಲೋ ಎಲ್ಲ ಕಣ್ಣಾಡಿಸ್ದಾಗ ಒಂದ್ಸತಿ ನೋವ್ಬಿಟ್ಟು ಬೈತಾರೆ ಅಷ್ಟೇನೆ. ಈಗೇನಿಲ್ಲ, ಡೈಲಿ ಒಂಥರ ಡ್ಯೂಟಿ ಆಗ್ಬಿಟ್ಟಿದೆ ಅಲ್ವಾ ಇದು ಸ್ನೇಕ್ ಹಿಡಿಯೋದು ತಮ್ಗೆ? ಹೌದು, ತುಂಬಾ. ಈಗ ಮಳೆ ಬಂದ ಟೈಮ್ನಲ್ಲಿ ಈಗ ಹೆಚ್ಚು ಜಾಸ್ತಿ ಈ ತಿಂಗಳಲ್ಲಿ ಅವುಗಳು ಹೆಚ್ಚು ಬರ್ತವೆ. ಮಳೆ ಬಂದ ಟೈಮ್ನಲ್ಲಿ ಈ ಕಪ್ಪೆ ಇಲಿಗಳು ಎಲ್ಲ ಮೇಲೆ ಬರೋದ್ರಿಂದ ಆಹಾರ ತಿನ್ನೋದಕ್ಕೋಸ್ಕರ ಬರ್ತವೆ. ಓಕೆ ಸರ್, ನೀವು ಎಷ್ಟು 3,000 ಆವುಗಳನ್ನ ಹಿಡಿದಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ಸರ್, ಒಂದ್ ಆವಿಗೆ ಏನಾದ್ರು ಹಿಡಿಯೋಕೆ ಏನಾದ್ರು ಅಮೌಂಟ್ ತಗೊಳ್ಳೋದು ವಿಚಾರ? ಇಲ್ಲ ಇಲ್ಲ, ನಾನು ಇಷ್ಟೇ ಕೊಡಬೇಕು ಅಂತ ಹೇಳ, ಮತ್ತೆ ದುಡ್ಡಿಗೋಸ್ಕರ ಮಾಡೋದಿಲ್ಲ ನಾನು. ಎಷ್ಟೋ ಸಲ ಈಗ ಮೊನ್ನೆ ಕೂಡ ಒಂದು ಮನೆಗೆ ಹೋಗಿದ್ದೆ, ತುಂಬಾ ಬಡವರು ಅಂದ್ರೆ ಬಿಲ್ಡಿಂಗ್ ಕಟ್ ಅವರು ಅಲ್ಲಲ್ಲೇ ಇದಾಕೊಂಡಿರ್ತಾರಲ್ವಾ, ಹೋಗಿ ಅವ್ರು ಕೊಡೋದಕ್ಕೆ ಬಂದ್ರು ಕೂಡ ನಾನು ಇಸ್ಕೊಳ್ಳಲಿಲ್ಲ. ದುಡ್ಡಿಗೋಸ್ಕರ ನಾನೇ ಅಂತಲೇ ಅಲ್ಲ, ಬೇರೆಯವ್ರಿಗೂ ಅಷ್ಟೇ ಹೇಳೋದು ನಾನು. ದುಡ್ಡಿಗೋಸ್ಕರ ಮಾಡಕ್ ಹೋಗ್ಬೇಡಿ, ಶೋಕಿಗೋಸ್ಕರ ಮಾಡಕ್ ಹೋಗ್ಬೇಡಿ, ಹೋಗಿ ಇಳೀರಿ, ಅವುಗಳನ್ನ ಸಂರಕ್ಷಣೆ ಮಾಡಬೇಕು. ಆವಿಂದ ಜನಗಳಿಗೆ ತೊಂದರೆ ಆಗಬಾರ್ದು, ಜನಗಳಿಂದ ಅವುಗಳಿಗೆ ತೊಂದರೆ ಆಗಬಾರ್ದು ಅಷ್ಟೇನೆ. ಅವರು ಮನಸ್ಫೂರ್ತಿವಾಗಿ ಏನಾದ್ರು ಕೊಟ್ರ ಇಸ್ಕೊಳ್ಳಿ, ಡಿಮ್ಯಾಂಡ್ ಮಾಡಕ್ ಹೋಗ್ಬೇಡಿ, ಕೇಳಕ್ ಹೋಗ್ಬೇಡಿ, ಕೊಟ್ರೆ ಇಸ್ಕೊಳ್ಳಿ, ಕೊಟ್ರೆ ಬೇಡ ಅಂತ ಹೇಳ್ಬಿಟ್ಟು ಡಿಮ್ಯಾಂಡ್ ಮಾಡಬೇಡಿ. ನೀವು ಯಾರು ಸ್ನೇಕ್ ಹಿಡಿಯೋದನ್ನ ಕಲಿಸ್ತಾ ಇರೋದು? ಹೌದು, ನನ್ನ ಸ್ನೇಹಿತರಿಗೆ ಏನಿಲ್ಲ ಅಂದ್ರೂ ಒಂದ 10 ಜನಕ್ಕೆ ಆ ವಿಡಿಯೋದನ್ನ ಹೇಳ್ಕೊಂಡ್ ಕೊಟ್ಟಿದ್ದೀನಿ. ಈಗಲೂ ಅವ್ರು ತುಂಬಾ ಫೇಮಸ್ ಆಗಿದ್ದಾರೆ, ತಿಪ್ಟೂರ್ನಲ್ಲಿ ಆಗ್ಲಿ, ತುಮಕೂರ್ನಲ್ಲಿ ಆಗ್ಲಿ, ಹೇಳ್ಕೊಂಡ್ ಕೊಟ್ಟಿದ್ದೀನಿ, ತುಂಬಾ ಜನಕ್ಕೆ ಹೇಳ್ಕೊಂಡ್ ಕೊಟ್ಟಿದ್ದೀನಿ. ಮುಂದೆ ಆಸಕ್ತಿ ಉಳ್ಳವ್ರು ಬಂದ್ರು ಕೂಡ ಹೇಳ್ಕೊಂಡ್ ಕೊಟ್ಟದಕ್ಕೆ, ತಮ್ಮ ಜೊತೆ ತಮ್ಮ ಸ್ನೇಹಿತರನ್ನು ಬೆಳೆಸೋ ಮನೋಭಾವ ಇರೋದಕ್ಕೆ ನಿಮ್ಗೆ ದೊಡ್ಡ ಸೆಲ್ಯೂಟ್ ಸರ್. ಮತ್ತೆ ನಿಮ್ಗೆ ಎಷ್ಟು ಯಾವಾಗ್ಲಾರು ಕಷ್ಟದ ಜೀವನ ಅಂತ ನೋಡಿದ್ರ,
ಯಾವ ದುಡ್ಡಿಲ್ಲ ಸಮಸ್ಯೆಗಳಲ್ಲಿ ಯಾವ ಹಿಡ್ದು ದುಡ್ಡನ್ನ ಇದ್ ಮಾಡಬೇಕು ಸಂಪಾದನೆ ಮಾಡಿರೋದು, ಅಥವಾ ದುಡ್ಡು ಅನ್ನೋದು ನಿಮ್ಗೆ ಜಾಸ್ತಿ ಕೊರತೆ ಕಂಡಿರೋದು, ಇಲ್ಲ ಬೇರೆ ದುಡ್ಡಿನ ಹೊರತಾಗಿ ಕಷ್ಟಗಳನ್ನ ನೋಡಿರುವಂತ ದಿನಗಳು ಯಾವ್ದಾದ್ರು ಇದಾವ? ಇಲ್ಲ, ಆ ತರದ್ದು ಅಂದ್ರೆ ಹಾವುಗಳಿಂದಲೇ ದುಡ್ಡು ಮಾಡಬೇಕು ಅನ್ನೋದೇನಿಲ್ಲ. ಮುಂಚೆಯಿಂದಲೂ ದುಡ್ಡು ಮಾಡಿ ಕೂಡಿಕ್ಬೇಕು, ತುಂಬಾ ರಯಲ್ ಆಗಿರ್ಬೇಕು ಅನ್ನೋದೇನು ನಮ್ಗೇನು ಇಲ್ಲ. ಅವನ್ನ ಉಳಿಸ್ಬೇಕು ಬೆಳೆಸ್ಬೇಕು, ಅವುಯಿಂದ ಜನಗಳಿಗೆ ತೊಂದರೆ ಆಗಬಾರ್ದು, ಜನಗಳಿಂದ ಅವ್ಗ ತೊಂದರೆ ಆಗಬಾರ್ದು ಅನ್ನೋದಷ್ಟೇನೆ ನನ್ನ ದೃಷ್ಟಿಯಲ್ಲಿ ಇರೋದು. ಅಲ್ಲಿ ಹಳ್ಳಿಯಲ್ಲಿ ಇದ್ದಾಗ ಬಡತನ ಅಂತ ಹೇಳಿದ್ರೆ ಅಲ್ಲಿನ ಕಷ್ಟಗಳು ಯಾವ ರೀತಿ ಇದ್ದು? ಬಡತನ ಇದ್ರೂ ಕೂಡ ಹೇಳ್ಕೊಳ್ಳಂತ ಬಡತನ ಏನಿಲ್ಲ. ಮೂರು ತೂಟಿಗೆ ತೊಂದರೆ ಇರ್ಲಿಲ್ಲ, ಯಾವ್ದಕ್ಕೂ ತೊಂದರೆ ಇರ್ಲಿಲ್ಲ. ಹಳ್ಳಿಯಿಂದ ಹೊರಟ್ರೆ ತುಮಕೂರಿಗೆ ಯಾಕೆ ಬರ್ಬೇಕು ಅನ್ನಿಸ್ತು? ತುಮಕೂರಲ್ಲಿ ಯಾವ್ದಾದ್ರು ಕೆಲ್ಸಕ್ ಬಂದ್ರ ಅಥವಾ ಏನಾದ್ರೂ ನಾನು ಆವಿಡಿಬೇಕು ಅಂತಾನೆ ಏನಾದ್ರು ಬಂದಿ ಸೆಟ್ಲ್ ಆದ್ರ? ಇಲ್ಲ ಇಲ್ಲ ಇಲ್ಲ, ಕೆಲ್ಸದ ಮೇಲೆ ನಮ್ ಬಂದಿದ್ದು. ನಮ್ಮ ಚಿಕ್ಕಪ್ಪ ಅವ್ರು ಇದಾರೆ ಅಂದ್ರೆ, ನಾನು ಹಿಂಗೆ ಆವಿಡಿಯೋದ್ರಿಂದ ನಮ್ಮ ಅಪ್ಪವ್ರು ಕೂಡ ಬರೀ ಇದನ್ನೇ ಮಾಡ್ಕೊಂಡಿರ್ತೀವಿ ಹಳ್ಳಿನಲ್ಲಿದ್ರೆ, ನೀನ್ ಕೆಲ್ಸ ಬಿಟ್ಟು ಬರೀ ಆವಿಡಿಯೋದಕ್ಕೆ ಹೋಗ್ತೀಯ ಅಂತ ಅಂದ್ಬಿಟ್ಟು ನಮ್ಮ ಚಿಕ್ಕಪ್ಪರ ಮನೆಗೆ ಸೇರ್ಸಿದ್ರು. ಅವ್ರ ಮನೆಯಲ್ಲಿ ಇದ್ದಾಗ ಮಧ್ಯ ಒಂದು 3 ವರ್ಷ 4 ವರ್ಷ ಆವಿಡಿಯೋದನ್ನ ಬಿಡ್ಬೇಕಾಯ್ತು. ಯಾಕೆಂದ್ರೆ ಅವ್ರಿಗೆ ಜವಾಬ್ದಾರಿ, ನಾನು ಹಿಡಿಯಕ್ ಹೋದಾಗ ಏನಾದ್ರು ನನಗೆ ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಅಪ್ಪ ಅಮ್ಮಂಗೆ ಉತ್ತರ ಹೇಳೋದಕ್ಕೆ ಆಗೋದಿಲ್ಲ ಅಂತ ತುಂಬಾ ಬೈತಾ ಇದ್ರು. ಈಗ ಮದುವಾದ ನಂತರ ಅವ್ರ ಮನೆಯಿಂದ ಬಂದ ಮೇಲೆ ಮತ್ತೆ ಇದನ್ನ ಮುಂದುವರಿಸಿದೀನಿ. ಓಕೆ ಸರ್, ಯಾವ್ದಾದ್ರು ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಹೇಳೋದಾದ್ರೆ, ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ನಿಮ್ಗೆ ಸರ್ ಈ ತರ ಹಿಡಿಬೇಡ್ರಿ, ಈ ತರ ನೀವು ಹಿರಿಯೋದ್ರಿಂದ ನಿಮ್ಗೆ ಏನು ಲಾಭ ಇಲ್ಲ, ಸುಮ್ನೆ ಏನೋ ಹೋಗ್ತೀಯಾ ಆತರ ಹೇಳಿರೋದು, ಸುಮ್ನೆ ಬಾ ನಮ್ ಜೊತೆ ಕೆಲ್ಸಕ್ಕೆ ಅಂತ ಯಾವ್ದಾದ್ರು ಹೇಳಿದ್ದಾರೆ? ತುಂಬಾ ಜನ ಹೇಳಿದ್ದಾರೆ, ನಮ್ಮ ಸ್ನೇಹಿತರಾಗ್ಲಿ, ನಮ್ಮ ಸಂಬಂಧಿಕರು ಮತ್ತೆ ನಮ್ಮ ಸಹೋದರಿಗಳು ಎಲ್ಲಾರು ಹೇಳಿದ್ದಾರೆ, ಇದನ್ನೆಲ್ಲ ಬಿಡು, ಇದರಿಂದ ಏನು ಲಾಭ ಇಲ್ಲ, ಅದರಿಂದ ನೀನು ಮಾಡೋಂಥದ್ದು ಏನಿಲ್ಲ ಅಂತ ಎಲ್ಲರೂ ಹೇಳಿದ್ದಾರೆ. ಬಟ್ ನಾನು ಯಾರ ಮಾತು ಕೇಳಿಲ್ಲ. ಕೇಳಿದಲ್ಲಿ ಇದ್ದಾಗ ಈಗ ಅವನು ಎಷ್ಟು ಹೇಳಿದ್ರು ಅಷ್ಟೇ ಅದು ಮುಂದುವರಿಸ್ತಾನೆ ಅಂತ ಹೇಳ್ಬಿಟ್ಟು ಅದನ್ನ ಕೈ ಬಿಟ್ಟು ಈಗ ಸುಮ್ಮನೆ ಬಿಟ್ಟಿದ್ದಾರೆ. ಯಾರನ್ನು ಕೇಳಕ್ಕೆ ಹೋಗಿ, ಎಷ್ಟು ದೂರ ಹೋಗಿದ್ದೀರಾ? ನಾನು ಇಲ್ಲಿಂದ ಕುಣಗಲ್ಲು, ಗುಬ್ಬಿ ಮತ್ತೆ ಕೊರಟಗೆರೆವರೆಗೂ ಇದ್ದೀನಿ, ಈ ಕಡೆ ಡಾಬಸ್ಪೇಟೆವರೆಗೂ ಇದ್ದೀನಿ, ಮತ್ತೆ ಈ ಕಡೆ ಬಂದು ಕಲ್ಲು ಕ್ರಾಸ್ ಅಂತ ಇದೆ ಗುಬ್ಬಿ ಬಿಟ್ಟು. ಅವ್ರಿಗೆಲ್ಲ ತಮ್ಮ ನಂಬರ್ ಹೆಂಗ್ ಸಿಗುತ್ತೆ ಸರ್? ಹೀಗೆ ಒಬ್ಬರಿಂದ ಪತ್ರಿಕೆಯಲ್ಲಿ ಪತ್ರಿಕೆಯನ್ನು ನೋಡಿ, ಮತ್ತೆ ಸ್ನೇಹಿತರು ಒಬ್ಬರಿಂದ ಒಬ್ಬರಿಗೆ ಎಲ್ಲ ಒಂದು ಹಿಡ್ದಿರ್ತೀನಿ, ವಾಟ್ಸಾಪ್ ಫೇಸ್ಬುಕ್ ಈಗೇನು ಎಲ್ಲಿಂದ ಎಲ್ಲಿ ಬೇಕಾದ್ರೂ ಹೋಗುತ್ತೆ. ಗಾಡಿ ಇಲ್ಲ ಸತ್ತೋಗಲ್ಲ, ಹೋಗ್ಲಿ ನಿಂಗ್ ಭಯ ಆದ್ರೆ ಅದ್ರ ತಂದಿರ್ತೀವಿ ಬಿಡು. ನಿಮ್ಗೆ ಪ್ರೈಸಸ್ ಇಲ್ಲ ಅಂತ ಹೇಳಿದ್ರೆ, ಯಾವ್ದಾದ್ರು ಸಂಘ ಕಟ್ಟಿದ ಸಂಘ ಕಟ್ಕೊಂಡು ಫೌಂಡೇಶನ್ ಕಟ್ಕೊಂಡು ಏನಾದ್ರು ಇತರ ಕಾರ್ಯಗಳನ್ನ ಮಾಡ್ತೀವಿ. ಈಗಿನ ಈಗೊಂದ 3 ವರ್ಷದಿಂದ ವಾರ್ಲಂಗರ್ ಫೌಂಡೇಶನ್ ಅಂತ ಒಂದು ಸಂಸ್ಥೆ ಕಟ್ಕೊಂಡಿದೀವಿ. ಆ ಸಂಸ್ಥೆನಲ್ಲಿ 14 ಜನ ಸದಸ್ಯರು ಕೂಡ ಇದೀವಿ. ನಮ್ಗೆ ಹೋಗಕ್ ಆಗ್ದಲ್ಲಿ ಇರೋಂತ ಸಮಯದಲ್ಲಿ ಅವ್ರು ಕೂಡ ಹೋಗ್ತಾ ಇದಾರೆ 3 ವರ್ಷದಿಂದ. ಅದ್ರಲ್ಲಿ ಹೆಡ್ ಅಂತ ಕೇಳ್ಪಟ್ವಿ. ಹೌದು, ಅದ್ರಲ್ಲಿ ಬಂದು ತರಬೇತಿನ ಸೆಕ್ರೆಟರಿ ಆಗಿದ್ದೀನಿ, ಮತ್ತೆ ದಿಲೀಪ್ ಅನ್ನೋರೊಬ್ರು ಅಧ್ಯಕ್ಷರಾಗಿದ್ದಾರೆ, ಮತ್ತೆ ಪ್ರೇಮ್ ಅನ್ನೋರು ಉಪಾಧ್ಯಕ್ಷರಾಗಿದ್ದಾರೆ. ಅದರಲ್ಲಿ 3 ವರ್ಷದಿಂದ ಎಲ್ಲರೂ ಕೆಲಸ ಮಾಡ್ತಾ ಇದೀವಿ ಮೇನು. ಇನ್ನ ಮಿಕ್ಕೋರು 11 ಜನ ಸದಸ್ಯರುಗಳು ಮೆಂಬರ್. ಏನಿಲ್ಲ, ವನ್ಯಜೀವಿಗಳ ಸಂರಕ್ಷಣೆ. ಆ ಒಂದೇ ಅಂತಲ್ಲ, ಪ್ರತಿಯೊಂದು ಜೀವಿ, ಯಾವುದೇ ಈಗ ಆಕ್ಸಿಡೆಂಟ್ ಆಗಿ ಪ್ರಾಣಿಗಳು ಇರ್ತವೆ, ಮತ್ತೆ ಮನೆ ಒಳಗಡೆ ಬಂದಿರೋದು, ಪ್ರತಿಯೊಂದು ಪ್ರಾಣಿಗಳನ್ನು ಸಂರಕ್ಷಣೆ ಮಾಡೋದು ಅಷ್ಟೇನೆ. ನಿಮ್ಗೆ ಯಾವ ಪ್ರಾಣಿ ಅತಿ ಹೆಚ್ಚು ಪ್ರೀತಿ, ಅತಿ ಹೆಚ್ಚು ಇದ್ ಮಾಡೋದು? ಎಲ್ಲಾ ಪ್ರಾಣಿಗಳು ಇಷ್ಟ, ಅತಿ ಹೆಚ್ಚು ಅಂದ್ರೆ ಅವುಗಳೇನೆ. ಅವುಗಳು ಈ ಪ್ರಾಣಿ ಕಂದ್ರೆ ಆಗಲ್ಲಪ್ಪ ಅನ್ನೋ ಪ್ರಾಣಿ, ಆ ತರದ ಸುಮ್ಮನೆ ಇದ್ರು ಸವಾಸ ಬೇಡ ಇದೆ ನನ್ಗೇನು ಇಷ್ಟ ಆಗಲ್ಲ ಅನ್ನೋ ಪ್ರಾಣಿ, ಆ ತರ ಪ್ರಾಣಿಗಳು ಯಾವ ಇಲ್ಲ ಅನ್ಕೊಂತೀನಿ. ಯಾವುದು ಇಲ್ಲ ಅನ್ಕೊಂತೀನಿ, ಪ್ರತಿಯೊಂದು ಪ್ರಾಣಿಗಳನ್ನು ಇಷ್ಟಪಡ್ತೀನಿ. ಜರಿ ಆಗ್ಲಿ, ಚೇಳಾಗ್ಲಿ,
ಅವನು ಕೂಡ ಇಷ್ಟಪಡ್ತೀನಿ, ಅದು ಕಂಡ್ರು ಕೂಡ ಅದ್ರ ಜೊತೆನೂ ಆಡ್ಕೊಂಡ್ ಕೂತ್ಕೊಂತೀನಿ ನಾನು. ಯಾವ್ದಾದ್ರೂ ಕಾಡೆಗೆ ಟ್ರೆಕಿಂಗ್ ರೀತಿನೋ ಅಥವಾ ಟ್ರಿಪ್ ರೀತಿನೋ ಹೋಗಿರೋದುಂಟಾ? ತುಂಬಾ ಹೋಗಿದ್ದೀನಿ, ದೇವರಾಯನ ದುರ್ಗಕ್ಕೆ ಹೋಗಿದ್ದೇನೆ, ಇಲ್ಲಿ ಸಿಬಿ ಫಾರೆಸ್ಟ್ ಅಂತ ಇದೆ ಅಲ್ಲಿಗೂ ಒಂದು ಇಲ್ಲ, ಎಲ್ಲರೂ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿದ್ದೀವಿ. ಅಲ್ಲಿ ಹೋಗಿ ಯಾವ ರೀತಿ ಇರುತ್ತೆ ಸರ್ ಸಂದರ್ಭ? ಇಲ್ಲ, ಈಗ ಒನ್ ಮಂತ್ ಬ್ಯಾಕ್ ನಾವು ಪಕ್ಷಿಗಳಿಗೆ ನೀರು ಮತ್ತೆ ಆಹಾರ ಧಾನ್ಯಗಳನ್ನೆಲ್ಲ ಬಾಕ್ಸ್ ನಲ್ಲಿ ತಗೊಂಡೋಗಿ ಸಿಬಿ ಫಾರೆಸ್ಟ್ ನಲ್ಲಿ ಬೆಳಗ್ಗೆ ಹೋಗಿ ಸಂಜೆ ಹುಡುಗು ಫಾರೆಸ್ಟ್ ಅಲ್ಲಿ ಟೈಮ್ ಪಾಸ್ ಮಾಡಿದ್ವು. ಒಟ್ಟು ಬಂದು ಆ ಫಾರೆಸ್ಟ್ ನಲ್ಲಿ ನಮ್ಮ ಹೆಸರನ್ನೆಲ್ಲ ಹೇಳ್ಬಿಟ್ಟು ಅಲ್ಲಿ ಏನೇ ಮುಂದೆ ಅನಾಹುತಗಳು ಅಂದ್ರೆ ಬೆಂಕಿ ಬೀಳೋದು ಅಂತ ಸಮಯದಲ್ಲಿ ನಮಗೆ ಫೋನ್ ಮಾಡ್ತಾರೆ, ನಾವು ಹೋಗಿ ಸಹಾಯ ಮಾಡ್ತೀವಿ. ತಾವು ಕೋತಿಗಳ ಜೊತೆ ಸಖತ್ತು ಒಡನಾಟ ಇಟ್ಕೊಂಡಿದ್ದೀರಂತೆ? ಹೌದಾ? ಹೌದು, ಕೋತಿಗಳು ಅಷ್ಟೇನೆ. ಅಂದ್ರೆ ನಾವು ಏನಾರ ನಮ್ ಕಡೆಯಿಂದ ಏನಾದ್ರು ತೊಂದರೆ ಆದ್ರೆ ಮಾತ್ರನೇ ಅವು ರಿಯಾಕ್ಟ್ ಮಾಡೋದು, ಇಲ್ಲ ಅಂದ್ರೆ ಏನ್ ತೊಂದರೆ ಇಲ್ಲ, ಏನು ಮಾಡೋದಿಲ್ಲ ಅನ್ನೋದು ನಮ್ಗೆ ಮನ್ಸಿಗೆ ಬಂದಿರೋಂಥದ್ದು. ಆ ಕೋತಿನ ತಲೆ ಪ್ರತಿಯೊಂದು ಅಷ್ಟೇನೆ, ಏನು ಮಾಡಲ್ಲ ಅನ್ನೋದು ನಮಗೆ ಗೊತ್ತಿರೋದ್ರಿಂದ ನಾನು ಕ್ಯಾಜುವಲ್ ಆಗಿ ಕೋತಿಗಳ ಜೊತೆಲೂ ಆರಾಮಾಗಿರ್ತೀನಿ. ಕೆಣಕದೇ ಇರುವ ಹಾವನ್ನ ಕೆಣಕಿಸಿ ಕಚ್ಚುವ ಬದಲು ಅದನ್ನ ಸಂರಕ್ಷಿಸುವ ಒಂದು ಹೊಣೆಗಾರಿಕೆಯನ್ನ, ಒಂದು ಅದನ್ನೇ ಆದಂತ ಒಂದು ಕಸುಬನ್ನ ಇಟ್ಕೊಂಡಿರುವಂತ ಸ್ನೇಹ್ ಮುರಳಿ ಅವರು ನಮ್ಮ ಜೊತೆ ಇರ್ತಾರೆ. ಅವ್ರ ಜೊತೆ ಇನ್ನೂ ಅನೇಕ ವಿಚಾರಗಳನ್ನ ಮಾತಾಡೋಣ, ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿರಾಮ ವೀಕ್ಷಕರ. ಪ್ರಾಣಿಗಳನ್ನ ಪ್ರೀತಿ ಮಾಡುವವರು, ಹಾವುಗಳನ್ನ ಸೆರೆ ಹಿಡಿಯುವವರು ಸ್ನೇಹ್ ಮುರಳಿ ಅವರು ನಮ್ಮ ಜೊತೆ ಇದ್ದಾರೆ. ಹೇಳಿ ಸರ್, ಹೇಳ್ತಾ ಇದ್ರಿ ಪ್ರಾಣಿ ಅಂದ್ರೆ ಜನಗಳು ಅಷ್ಟು ಅದನ್ನ ಕೇವಲವಾಗಿ ನೋಡ್ತಾರೆ, ಅದನ್ನ ಬಳಸ್ಕೊಳೋದೇ ನೋಡ್ತಾರೆ. ನೀವು ನೋಡಿರ್ಬೋದು ನಾಯಿಗಳನ್ನ ಕಟ್ ಹಾಕೊಂಡು ವಾಕಿಂಗ್ ಹೋಗೋ ರೀತಿ ಟೌನ್ ಜನಗಳಲ್ಲಿ. ಏನ್ ಹೇಳಕ್ ಇಷ್ಟಪಡ್ತಾರೆ ಇವೆಲ್ಲ ನೋಡ್ತಾರೆ, ನಿಮ್ಗೆ ಒಂಥರ ಈ ತರ ಮಾಡಬಾರ್ದು ಅಂತ ಯಾರ್ಯಾರು ಹೇಳಿರೋದುಂಟ? ಮಾಡ್ತಿದ್ದೀರಲ್ಲ ಇದು, ನಿಮ್ಗೆ ಅದನ್ನ ಬೈದಿರೋದುಂಟ ಯಾರಿಗಾದ್ರು? ಇಲ್ಲ, ಕೇಳೋ ಮನಸ್ಥಿತಿ ಈಗಿನ ಜನಗಳಿಗೆ ಇಲ್ಲ, ಖಂಡಿತ ಇಲ್ಲ. ಅದಕ್ಕಾಗಿ ನಾನು ಯಾರಿಗೂ ಹೇಳೋದಕ್ಕೆ ಹೋಗೋದಿಲ್ಲ, ಬಟ್ ಅಬ್ಸರ್ವ್ ಮಾಡಿದ್ದೀನಿ ನಾನು. ಈ ನಾಯಿ ಅನ್ನೋದಕ್ಕಿಂತ ಹಸುಗಳು, ಹಸುಗಳು ಸ್ವಲ್ಪ ಕಾಯಿಲೆ ಬಿದ್ರೆ ಅಥವಾ ವಯಸ್ಸಾದ್ರೆ ಮಾರ್ಬಿಡ್ತಾರೆ, ಅಂದ್ರೆ ಕಡುಕರಿಗೆ ಮಾರುವಂಥದ್ದು ಅಂತ ಇದು. ಅಕಸ್ಮಾತ್ ಮಕ್ಳುಗಳಿಗೆ ಅದೇ ಇದಾದ್ರೆ ಮಾಡ್ತಾರ, ಹುಷಾರು ಮಾಡ್ಕೊಂತಾರೆ. ಹಾಗೆ ತಂದೆ ತಾಯಿಗಳು ವಯಸ್ಸಾದ್ರೆ ಇದು ಮಾಡೋದು. ಒಳ್ಳೆ ಪಾಯಿಂಟ್ ಹೇಳಿದ್ರಿ ಸರ್, ಖಂಡಿತ ಒಳ್ಳೆ ಪಾಯಿಂಟ್. ಹಸುಗಳನ್ನ ಮಾರುವಂತ ಜನ ಅವ್ರ ಮಕ್ಳಿಗೆ ಕಾಯಿಲೆ ಆದ್ರೆ ಮಾರಲ್ವಾ? ಎಂತ ಪಾಯಿಂಟ್ ಅಲ್ವಾ ವೀಕ್ಷಕರೇ. ಹೌದು ಸರ್, ಸತ್ಯ, ಅದು ಹಾಲು ಕೊಡುತ್ತೆ, ಹಾಲು ಕೊಟ್ಟು ತಮ್ಮ ಕುಟುಂಬನೇ ಅದನ್ನ ರಕ್ಷಿಸುತ್ತೆ, ಅದನ್ನ ಸಾಕಿದಂತ ಯಜಮಾನನ್ನ ಅದನ್ನ ಅವನ್ನ ಬೆಳೆಸುತ್ತೆ. ಅದೇ ರೀತಿ ಅದಕ್ಕೆ ಏನಾದ್ರು ಕಾಯಿಲೆ ಬಂತು ಅಂದ್ರೆ ಮಾರ್ಬಿಡ್ತಾರಲ್ಲ, ಹಾಗೆ ಹಾಗೆ ಅವ್ರ ಮಕ್ಳನ್ನ ಕೂಡ ಮಾರ್ಬೋದಲ್ವಾ ಅಂತ ಒಳ್ಳೆ ಪಾಯಿಂಟ್ ಹಾಕುದು. ಸರ್, ನೀವು ಯಾವ್ದಾರು ಹಾವುಗಳನ್ನ ಸೆರೆ ಹಿಡಿದು ಕಾಡಿಗೆ ತಗೊಂಡು ಹೋಗ್ಬೇಕಾದ್ರೆ, ಏ ಇಲ್ಲಪ್ಪ ಇದನ್ನ ಯಾರು ಸಾಕೊಂತೀವಿ ಅದು ಆತರ ನಮಗೆ ಕೊಡ್ರಿ, ನಾವು ದುಡ್ಡಿ ಕೊಡ್ರಿ ಇದನ್ನ ಮಾಡಿರೋದುಂಟ ಆತರ ಜನಗಳು? ಹೌದು, ಇದೆ, ಅದು ಆಗಿದೆ. ಈ ಎರಡು ತಲೆ ಹಾವು ಅಂತ ಬರುತ್ತೆ, ಬಟ್ ಅದಕ್ಕೆ ಎರಡು ತಲೆ ಇರೋದಿಲ್ಲ, ಬಾಲನೇ ಸ್ವಲ್ಪ ಮಂಡ ಇರೋದ್ರಿಂದ ಅದಕ್ಕೆ ಅದು ಇನ್ನೊಂದು ತಲೆ ಅಂತ ಅನ್ಕೊಂತಾರೆ. ವರ್ಷದಲ್ಲಿ 6 ತಿಂಗಳು ಆ ಕಡೆ ಹೋಗುತ್ತೆ, 6 ತಿಂಗಳು ಈ ಕಡೆ ಹೋಗುತ್ತೆ ಅಂತ ಒಂದು ತಪ್ಪು ಕಲ್ಪನೆ, ಮೂಢನಂಬಿಕೆ. ಅದನ್ನ ಕೇಳ್ತಾರೆ ನನಗೆ, ಸರ್ ನೀವು ಆವಡಿಯವರ, ನಮ್ಗೆ ಈ ತರ ಎರಡು ತಲೆ ಹಾವು ಬೇಕಾಗಿತ್ತು, ದುಡ್ಡಿ ಬೇಕಾಗಿತ್ತು, ಕೊಡ್ತೀರಾ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಬಟ್ ಅದು ಏನಕ್ಕೆ ಹೋಗುತ್ತೆ ಅಂತ ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ಫಾರಿನ್ನಲ್ಲೇನೋ ಈ ಬಿಲ್ಡಿಂಗ್ ಕಟ್ಟೋದಕ್ಕೂ ಮುಂಚೆ ನಾವು ಈ ಪಂಚಲೋಹ ಅಂತ ಹಾಕ್ತೀವಿ ಮನೆ ಕಟ್ಟೋದಕ್ಕೂ ಮುಂಚೆ ಅದಿಗೆ, ಅದ್ರ ಬದಲು ಅದನ್ನೇ ಹಾಕ್ಬಿಟ್ಟು ಅದ್ರ ಮೇಲೆ ಬಿಲ್ಡಿಂಗ್ ಕಟ್ತಾರಂತೆ. ಅದು ತುಂಬಾ ಸ್ಟ್ರಾಂಗ್ ಇರುತ್ತೆ ಹಾವು, ಅದನ್ನ ಹಾಕಿ ಕಟ್ಟೋದ್ರಿಂದ ಬಿಲ್ಡಿಂಗ್ ಅಷ್ಟೇ ಸ್ಟ್ರಾಂಗ್ ಇರುತ್ತೆ ಅನ್ನೋದೊಂದು ಮೂಢನಂಬಿಕೆ. ಮತ್ತೆ ಅದನ್ನ ಈ ಮಾಟ ಮಂತ್ರ ಮಾಡೋದಕ್ಕೆ ಕೂಡ ಯೂಸ್ ಮಾಡ್ತಾರಂತೆ. ಅದರಿಂದ ಎಷ್ಟೋ ಜನ ಬಂದು ಕೇಳ್ತಾರೆ ನನಗೆ ಕಾಲ್ ಮಾಡಿ, ಸರ್ ಮತ್ತೆ ಈ ನಂಬರ್ ಇಂದ ಕಾಲ್ ಬಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಾಲ್ ಆಗುತ್ತೆ ಅಂದ ತಕ್ಷಣ ಮತ್ತೆ ಆ ನಂಬರ್ ಇಂದ ಮತ್ತೆ ಕಾಲ್ ಬರಲ್ಲ ನನಗೆ. ಆ ತರದ್ದು ತುಂಬಾ ಆಗಿದಾವೆ. ಮತ್ತೆ ಹಾವಿನ ವಿಷ ತೆಗಿಯೋದು ಆ ತರ ತುಂಬಾ, ಈ ಅಂತ ಕಾಲ್ಗಳನ್ನೆಲ್ಲ ಮತ್ತೆ ಕಾಲ್ ಬರೋದಿಲ್ಲ, ಹೇಳಿದ ತಕ್ಷಣ ಮತ್ತೆ ಆ ನಂಬರ್ ಇಂದ ಕಾಲ್ ಬರೋದಿಲ್ಲ. ಯಾರೋ ಫೋನ್ ಮಾಡ್ಬಿಟ್ಟು ಸರ್ ಇಡ್ತಾರೆ, ಹಾವು ಹಿಡಿದಿದ್ರೆ ನಮಗೆ ಕಾಲ್ ಮಾಡಿ ಅಂತ ಹೇಳಿದ್ರೆ ಅಂತರ್ ಮತ್ತೆ ಕಾಲ್ ಬರೋದಿಲ್ಲ ಆ ನಂಬರ್ ಇಂದ. ಅದನ್ನ ಫಾರೆಸ್ಟ್ ಗೆ ಸಂರಕ್ಷಣೆಗೆ ಕೊಡ್ತೀನಿ. ಹೌದು, ಎಲ್ಲ ಹಾವುಗಳನ್ನು ನಾನು ಫಾರೆಸ್ಟ್ ಗೆ ಬಿಡ್ತೀನಿ. ಆ ತರದ ಹಾವು ಬಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಹೋಗಿ ಕೊಟ್ಬರ್ತೀನಿ. ಹಾವುಗಳನ್ನ ಬಿಟ್ಟು ಬೇರೆ ಪ್ರಾಣಿಗಳನ್ನ ಯಾರು ಫಾರೆಸ್ಟ್ ಗೆ ಕೊಟ್ಟಿರೋದುಂಟ? ನಮ್ಮ ಸ್ನೇಹಿತ 2 ಚಿರತೆ ಮರಿಗಳು ಸಿಕ್ಕಿದ್ದು ಸಿಬಿ ಫಾರೆಸ್ಟ್ ನಲ್ಲಿ, ಅದನ್ನು ಕೊಟ್ಟು ಬಂದ. ಮತ್ತೆ ನರಿ ರಕ್ಷಣೆ ಮಾಡಿದ್ದಾನೆ, ಮತ್ತೆ ನಾಯಿಗಳು ಕೂಡ ರಕ್ಷಣೆ ಮಾಡಿದ್ದಾನೆ. ನಾನು ಕಣ್ ಮುಂದೆ ನಿಂತ್ಕೊಂಡು ನೋಡಿದೀನಿ, ಬಟ್ ನಾನಾಗಿ ಹೋಗಿಲ್ಲ ಇನ್ನೂ. ನಾನು ನಮ್ಮ ಆಫೀಸ್ ಹತ್ರ ಒಂದು ಕೋತಿ ಹಿಂಗೆ ಆಕ್ಸಿಡೆಂಟ್ ಆಗಿ
ಬಿದ್ದಿತ್ತು. ನಾನೇ ಕಾಲ್ ಮಾಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ, ಅಲ್ಲಿಂದ ಅವ್ನ ನಂಬರ್ ತಗೊಂಡು ಕರೆಸಿ ನಾನೇ ಅಲ್ಲಿ ಇರ್ತಕ್ಕಂಥ ಸಾರ್ವಜನಿಕರ ಹತ್ರ ಅಮೌಂಟ್ ಕಲೆಕ್ಟ್ ಮಾಡಿ ಕೊಟ್ಟು ಅದಕ್ಕೆ ಟ್ರೀಟ್ಮೆಂಟ್ ಏನಿದೆಯೋ ಸಹಾಯ ಮಾಡಿದೆ. ಪ್ರಾಣಿಗಳನ್ನ ತಮ್ಮ ಮನರಂಜನೆಗೆ ಉಪಯೋಗಿಸ್ಕೊಂತೀರಾ, ಜನಗಳಿಗೆ ಏನಂತ ಹೇಳಕ್ ಇಷ್ಟಪಡ್ತೀರಾ ಸರ್ ನೀವು? ಏನಿಲ್ಲ, ಹಾವುಗಳನ್ನೇ ಆಗ್ಲಿ ಪ್ರಾಣಿಗಳನ್ನೇ ಆಗ್ಲಿ ಯಾವ್ದನ್ನೇ ಆಗ್ಲಿ ಶೋಕಿಗೋಸ್ಕರ ಮಾಡಕ್ ಹೋಗ್ಬೇಡಿ. ಮನಸ್ಸಾರೆ ಅದಕ್ಕೆ ಯಾವುದೇ ತೊಂದರೆ ಆಗ್ದಲೇ ಇರೋ ರೀತಿ ಅದಕ್ಕೆ ನೀವು ಸಹಾಯ ಮಾಡಬೇಕು ಅನ್ನೋ ಮನಸ್ಥಿತಿ ಇದ್ರೆ ಮಾತ್ರ ನೀವು ಸಹಾಯ ಮಾಡಿ. ತೋರಿಸ್ಕೊಬೇಕು ಅಂತ, ಹೆಸರು ಮಾಡಬೇಕು ಅಂತಲೇ ಆಗ್ಲಿ, ಅವನ್ನ ಬಳಸ್ಕೊಂಬೇಡಿ. ನಿಮ್ಮ ಹೆಸರು ಮಾಡಬೇಕು ನಾನ್ ನೋಡಪ್ಪ 30,000 40,000 ನಾಯಿ ತಗೊಂಡಿದೀನಿ, ಡಾಗ್ ನಮ್ಮನೆ ಡಾಗ್ ಎಷ್ಟು 1,000 ಬೆಲೆ ಬಾಳತ್ತೆ ಗೊತ್ತಾ, ಅದನ್ನ ಚೈನ್ ಹಾಕೊಂಡು ಹೋಗ್ತಾ ಇದ್ರೆ ಎಲ್ಲ ಜನ ನೋಡ್ಲಿ ಶೋಕಿಗೋಸ್ಕರ ಬಳಸ್ಕೊಳೋ ಅಂತ ರೀತಿ. ಹೌದು, ಅದನ್ನ ಫಾರಿನ್ ಮಾಡಲ್ ಅಂತ ಕರೀತಾರೆ ಎಷ್ಟೋ ಜನ. ಇನ್ ನಮ್ಮನೆಯಲ್ಲಿ ಅವ್ರು ನೋಡೋ ಪಕ್ಕದ ಮನೆಯವ್ರು ತಂದವ್ರೆ, ನಾವು ಕೂಡ ತಂದು ಸಾಕೋಬೇಕು ಅನ್ನೋ ಮನೋಭಾವ ಅವ್ರು ತಂದವನೇ ನಾನು ತಂತೀನಿ, ಚೈನ್ ಕಟ್ ಹಾಕೊಂಡು ವಾಕಿಂಗ್ ಹೋಗ್ತೀನಿ. ಜನ ತುಂಬಾ ಇದೆ, ತುಂಬಾ ಇದೆ. ನೀವು ಆ ರೀತಿ ಎಲ್ಲಾರು ದಾರಿಲಿ ಹೋಗ್ಬೇಕಾದ್ರೆ ಸ್ವಾಮಿ ಈ ತರ ಮಾಡಿ ಏನಾದ್ರು ಹೇಳಿರೋದುಂಟಾ? ಇಲ್ಲ ಇಲ್ಲ, ಆಗ್ಲೇ ಹೇಳ್ದಾಗೆ ಕೇಳೋ ಮನಕ್ ಪರಿಸ್ಥಿತಿ ಇಲ್ಲ. ಅವರು ನಿನ್ ಕೈಲಿ ಆಗಲ್ಲ, ನಾನು ತಂದಿದೀನಿ ಹೊಟ್ಟೆ ಹೊರ್ಕೊಂತ ಇದೀನಿ ನೀನು ಅಂತ ಹೇಳ್ತಾರೆ ಹೊರತು ಅವ್ರ ತಪ್ಪು ಅವ್ರಿಗೆ ಅರಿವಾಗೋದಿಲ್ಲ. ಅದಕ್ಕಾಗಿ ಹೇಳ್ಬಾರ್ದು, ಒಳ್ಳೇದನ್ನ ಹೇಳಿದ್ರೆ ಹೊಟ್ಟೆ ಹೊರ್ಕೊಂತಾರೆ ಅನ್ನೋ ಒಂದು ಮನೋಭಾವ. ಸುಮ್ಮನಿದ್ದಷ್ಟು ನಮ್ಗೆ ಒಳ್ಳೇದು ಅಂತ ಅನ್ಕೊಂತೀನಿ. ಪ್ರಾಣಿಗಳ ಮೇಲೆ ತೋರಿಸೋದು ದೊಡ್ಡ ದುರದೃಷ್ಟ ಅಂತಾನೆ ಹೇಳ್ಬೋದು ಜನಕ್ಕೆ. ಹೌದು ಸರ್, ನೀವು ಹೇಳ್ತಾ ಇದ್ರಿ ಕಚ್ಚು ಹಾವು ಅದು ನಾವೇನು ತೊಂದರೆ ಕೊಡ್ಲಿಲ್ಲ ಅಂದ್ರೆ ನಿಜವಾಗ್ಲೂ ಅವನಷ್ಟು ಒಳ್ಳೆ ಪ್ರಾಣಿ ಯಾವ್ದು ಇಲ್ಲ ಅಂತ ಭಾವನೆ? ಖಂಡಿತವಾಗಿಯೂ ಇಲ್ಲ. ಹಾವುಗಳಿಗೆ ಈಗ ನಮ್ಮ ಯಾವ ತರ ಕಾಣ್ತೀವಿ ಅಂದ್ರೆ ಈ ಸ್ಟುಡಿಯೋದಲ್ಲಿ ಇದು ನೆಗೆಟಿವ್ ಪ್ರಿಂಟ್ ಕೊಡ್ತಾರಲ್ಲ ಆ ರೀತಿ ಕಾಣ್ತೀವಿ, ಬಣ್ಣಗಳನ್ನ ಗೊತ್ತಿಡಿಯಲ್ಲ. ಮತ್ತೆ ಚಲಿಸದಲ್ಲೇ ಇರೋಂತ ವಸ್ತುಗಳನ್ನ ಅವು ಗುರುತಿಡಿಯೋದಿಲ್ಲ. ನಾವು ಸುಮ್ಮನೆ ನಿಂತಿದ್ರೆ ನಮ್ಮ ಮೇಲಿನ ಅದೋದ್ರು ಕೂಡ ಅವಕ್ಕೆ ಕಡಿಬೇಕು ಅಂತ ಅನ್ಸೋದಿಲ್ಲ, ಕಡಿ ನೆಸಿಟಿನೂ ಇಲ್ಲ. ಮನುಷ್ಯರಿಗೆ ಹಾವುಗಳು ಕಡಿದು ಅವಾಗ ಆಗ್ಬೇಕಾದಂತ ಲಾಭ ಕೂಡ ಏನೂ ಇಲ್ಲ. ಹಾವುಗಳಿಗೆ ಕಡಿತವೆ ಯಾವಾಗ ನಾವು ಗಾಬರಿ ಮಾಡಿದ್ರೆ, ನಮ್ಮಿಂದ ತೊಂದರೆ ಆದ್ರೆ ಮಾತ್ರ ಕಡಿತೇವೆ ಹೊರತು ನಮಗೆ ಕಡಿಬೇಕು ಅಂತ ಆಗ್ಲಿ ಅವು ಕಡಿಯೋದಿಲ್ಲ, ದ್ವೇಷ ಆಗ್ಲಿ ಇರೋದಿಲ್ಲ. ಇನ್ನು ಹೇಳ್ಬೇಕು ಅಂತಂದ್ರೆ ಹಾವುಗಳಿಗೆ ಮೆಮೊರಿ ಪವರ್ ಇಲ್ಲ. ಹಾವುಗಳು 1-2 ನಿಮಿಷದೊಳಗೆ ಮರ್ತೋಗಿರ್ತವೆ ಹಳೇದನ್ನೆಲ್ಲ. ಅದಕ್ಕೆ ಮೆಮೊರಿ ಪವರ್ ಇರೋದಾಗ್ಲಿ 12 ವರ್ಷದವರೆಗೂ ಮಚ್ಚೆ ಕೇಳುತ್ತೆ ನಾಗರ ಅನ್ನೋದಾಗ್ಲಿ ಸುಳ್ಳು. ಅದಕ್ಕೆ ಜ್ಞಾಪಕ ಶಕ್ತಿನೇ ಇಲ್ಲ ಅಂದ್ಮೇಲೆ 12 ವರ್ಷ ನೆನಪಿಟ್ಟು 12 ವರ್ಷ ಅಂತಂದ್ರೆ ಒಂದು ನನ್ನ ಸ್ನೇಹಿತ ಹೇಳಿದ್ದು, ಯಾರಿಗೂ ಹಿಂಗೆ ಹಾವು ಕೆಣಕ್ ಬಂದಿದ್ನಂತೆ. ಅವನು ಆ ಊರ್ನಲ್ಲಿ ಜನಗಳೆಲ್ಲ ಸೇರಿಬಿಟ್ಟು ತೀರ್ಮಾನ ಮಾಡಿದ್ರಂತೆ, ಈ ಹಾವು ನೀನ್ ಕೆಣಕಿರೋದ್ರಿಂದ ನಿನ್ನ 12 ವರ್ಷವರೆಗೂ ಬಿಡೋದಿಲ್ಲ, ನೀನ್ 12 ವರ್ಷ ಬೇರೆ ಊರಲ್ಲಿ ಇದ್ಬಿಟ್ಟು 12 ವರ್ಷ ಬಿಟ್ಟು ಬಿಟ್ಟು ಬಾ ಅಂತ ಹೇಳಿದ್ರಂತೆ. ಅವನು 12 ವರ್ಷ ಬೇರೆ ಊರಲ್ಲಿದ್ದು 12 ವರ್ಷ ಆದ್ಮೇಲೆ ಅದೇ ಊರಿಗೆ ಬಂದಂತೆ, ಆಮೇಲೆ ಮತ್ತೆ ಹಾವು ಕಾಣ್ಲಿಲ್ವಂತೆ. ಅದೇ ಇದು ಇಲ್ಲಿವರೆಗೂ 12 ವರ್ಷ ಅನ್ನೋದು ಅಲ್ಲಿಂದ ಹಿಂಗೆ ಹಂಗೆ ಬಂದ್ಬಿಟ್ಟು ಇಲ್ಲಿವರೆಗೂ ತಂದು ಅದೇ ಮೂಢನಂಬಿಕೆ ಇನ್ನು ಮುಂದುವರಿತಲೇ ಇದೆ. 12 ವರ್ಷ ಹನ್ನೆರಡು ವರ್ಷ ಅಂತ ಅದೇ ನೀವು ಆವಿಡ್ಬೇಕಾದ್ರೆ ಏ ದ್ವೇಷ ದೋಷ ಬರುತ್ತಪ್ಪ ಹಿಡಿಬೇಡ ಅಂತ ಹೇಳಿರೋದುಂಟಾ? ಹಾ ಇಲ್ಲ, ಯಾರು ಹೇಳಿಲ್ಲ. ಇಲ್ಲ ಇಲ್ಲ, ಹೇಳಿದ್ದಾರೆ ಬಟ್ ನಾನ್ ನಂಬೋದಲ್ವಲ್ಲ. ಆತರ ಏನಿಲ್ಲ, ಮೆಮೊರಿ ಪವರ್ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾನೇ ಹೇಳ್ಬಿಟ್ಟು ಬಿಟ್ಟು ಬಂದಿನಿ. ಹಂಗಿದ್ರೆ ನಾನು ಇಲ್ಲಿವರೆಗೂ ಎಷ್ಟೋ ಅವುಗಳನ್ನ ಬಿಟ್ಟು ಬಂದಿದ್ದೀನಿ, ಅವೆಲ್ಲ ನಾನು ಹುಡ್ಕೊಂಡ್ ಬರ್ಬೋದಾಗಿತ್ತು. ಅದಕ್ಕೆ ಮೆಮೊರಿ ಪವರ್ ಎಲ್ಲ ಅವುಗಳನ್ನ ಹಿಡಿದವರು ದೋಷನೂ ಇಲ್ಲ ದ್ವೇಷನೂ ಇಲ್ಲ. ಹೌದು, ಅದಕ್ಕೋಸ್ಕರ ಸರ್ ಹೇಳೋದು ಪ್ರಾಣಿಗಳನ್ನ ನಾವು ಎಷ್ಟು ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡು ಅದನ್ನ ಮನರಂಜನೆಗೆ ಶೋಕಿಗೆ ಉಪಯೋಗಿಸ್ತಲೇ ಇದ್ರೆ ಅವು ನಮಗೆ ಹೆಲ್ಪ್ ಮಾಡಿದಷ್ಟು ಇನ್ಯಾರಿಗೂ ಹೆಲ್ಪ್ ಮಾಡಲ್ಲ. ತುಂಬಾ ಹೆಲ್ಪ್ ಇದೆ, ಅದನ್ನ ನಾವು ಎಲ್ಲಾ ಪ್ರಾಣಿಗಳಲ್ಲೂ ನೋಡಬಹುದು. ಹೌದು, ಕೋತಿ ಮೊಲ ಜಿಂಕೆ ಅದು ಪ್ರಾಣಿಗಳಲ್ಲೂ ಕೂಡ ನೋಡ್ಬೋದು. ನೋಡಿದ್ರೆ ಜನ ಚಿರತೆ ಅಂದ್ರೆ ಊರ್ ತುಂಬಾ ಓಡಾಡಿಸ್ಕೊಂಡು ಹೋಗ್ತಾರೆ, ಅದನ್ನ ಕಲ್ಲು ದೊಣ್ಣೆ ತಗೊಂಡ್ಬಿಟ್ಟು ಓಡಾಡಿಸ್ಕೊಂಡು ಹೋಗ್ತಾರೆ. ಅದು ಬಂದಿರುತ್ತೆ ಯಾಕೆಂದ್ರೆ ಆಹಾರ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಕಾಡಿಂದ ಬಂದಿರುತ್ತೆ ಅಂತ ಹೇಳ್ತೀರಾ? ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನೀವು ಕಂಡಂತೆ ನೀವು ಹಲವಾರು ತರಬೇತಿಗಳನ್ನ ಕಂಡಿದ್ದೀರಾ, ಅದ್ರೊಳಗೆ ನೀವು ವನ್ಯಜೀವಿ ಅನ್ನೋ ಸಂಘದಲ್ಲಿ ಇದ್ದೀರಾ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಏನಿಲ್ಲ, ಈಗ ಒಂದು ಜತಿ ಇಲಿಗಳು ಬಂದು 1 ವರ್ಷದಲ್ಲಿ 800 ಮರಿಗಳಿಗೆ ಜನ್ಮ ನೀಡುತ್ತೆ. ಆ 800 ಇಲಿಗಳು ಅದೇ 3 ವರ್ಷಕ್ಕೆ 3 ಪಟ್ಟು ಅಂದ್ರೆ 35 ಕೋಟಿಯಷ್ಟು ಇಲಿಗಳಿಗೆ ಜನ್ಮ ನೀಡುತ್ತೆ. 2 ಇಲಿಗಳು ಬಂದು ಒಬ್ಬ ಮನುಷ್ಯನ ಒಂದು ದಿನದ ಆಹಾರವನ್ನ ತಿಂತವೆ. ಅಂದ್ರೆ ಅಷ್ಟು ಇಲಿಗಳನ್ನ ನೀವು ಎಷ್ಟೇ ಪಾಷಾಣ ಹಾಕ್ಬೋದು ಅಥವಾ ಇಲಿ ಬೋನನ್ನ ಇಟ್ಟು ಹಿಡಿಯುವಂತ ಕೆಲಸ ಮಾಡಿದ್ರು ಅದರಲ್ಲಿ 20% ಅಷ್ಟೇ ನೀವು ನಾಶ ಮಾಡೋದಕ್ಕಾಗುತ್ತೆ. ಇನ್ನು 80% ಅಷ್ಟು ಇಲಿಗಳು ಹಾಗೆ ಉಳಿತವೆ. ಅವನ್ನ ಒಂದು ಹತೋಟಿಗೆ ತರಬೇಕು ಅಂದ್ರೆ ಇಂಥ ನೈಸರ್ಗಿಕವಾಗಿ ಬಂದಿರತಕ್ಕಂಥ ಈ ಹಾವುಗಳಿಂದಲೇ ಸಾಧ್ಯ.
ಇವು ಇರೋದ್ರಿಂದ ಒಂದು ಕೆರೆ ಬಂದು ಒಂದು ದಿನದಲ್ಲಿ 6 ಇಲಿಗಳನ್ನ ತಿನ್ನುತ್ತೆ. ಒಂದು ದಿನದಲ್ಲಿ 6 ಇಲಿಗಳು ಕಮ್ಮಿ ಆಯಿತು ಅಂತಂದ್ರೆ ತಿಂಗಳಿಗೆ ವರ್ಷಕ್ಕೆ ಲೆಕ್ಕ ಹಾಕಿ ಅಷ್ಟು ಇಲಿಗಳು. ಮತ್ತೆ ಇಲಿಗಳಿಂದ ಪ್ಲೇಗ್ ಕೂಡ ಬರುತ್ತೆ. ರೈತರ ಬೆಳೆಯಲ್ಲಿ 20-30% ಆಹಾರ ಧಾನ್ಯ ಬರೀ ಇಲಿಗಳಿಗೆ ಹೋಗುತ್ತೆ. ಅದರಿಂದ ಅಷ್ಟು ಉಪಯೋಗ ಇದೆ ಅನ್ನೋದು ಜನಗಳಿಗೆ ಗೊತ್ತಿಲ್ಲ ಅಷ್ಟೇನೆ. ಅದೇ ಅವನ ಹೊಡೆದು ಸಾಯಿಸ್ತಾರೆ, ಇಲಿಗಳನ್ನ ತೋಟದಲ್ಲಿ ಬಿಡ್ಕೊಂತಾರೆ, ಮನೆಯಲ್ಲಿ ಬಿಡ್ಕೊಂತಾರೆ. ಮತ್ತೆ ಈಗ ನೀವ್ ಹೇಳ್ಬೇಕಾದ್ರೆ ಬಸವಣ್ಣ ಅವರು ಒಂದು ವಚನ ಇದಾಗ್ತಾ ಇದೆ, ನಿಜ ಹಾವು ಕಂಡ್ರೆ ಒಡೆಯೋ ಜನ, ಈ ಕಲ್ಲಿರೋ ಹಾವುಗಳನ್ನ ಕಲ್ಲಿಗೆ ಹಾವೇರಿ ಹಾಲೇರಿತಾರೆ ಅನ್ನೋ ಒಂದು ವಚನ ಇದ್ ಮಾಡ್ತಾರೆ. ಆಗಿನ ಕಾಲದಲ್ಲಿ ದೇವ್ರೇ ದೇವ್ರು ಅಂತಾನೆ ಹೇಳ್ಬೋದು ಅಂತ ಬಸವಣ್ಣನೇ ಕೂಡ ಅದನ್ನ ತಪ್ಪು ಮೂಢ ನಂಬಿಕೆ ನೀವ್ ಅನ್ಕೊಂಡಿರೋದು ಅಂತ ಹೇಳಿದ್ಮೇಲೆ ಈ ಜನಗಳು ಮತ್ತೆ ಮತ್ತೆ ಅದೇ ತಪ್ಪನ ಮಾಡಿರೋಂತದ್ದು ತುಂಬಾ ನಮ್ಮ ದುರ್ದೈವ ಅನ್ಸುತ್ತೆ. ನಾವು ಎಷ್ಟೇ ಜನಜಾಗೃತಿ ಮೂಡಿಸಿದ್ರು ಅವ್ರ ಮನ್ಸಿಗೆ ನಾಡ್ತಾ ಇಲ್ಲ ಅಷ್ಟೇ. ಹಾವು ಬಂತು ಅಂದ್ರೆ ಒಡಿರಪ್ಪ ಒಡಿರೋ, ಅದೇ ಅದೇ ಬರೋದು ಜನಗಳಿಗೆ. ನಾವು ಈ ಸ್ಕೂಲ್ ಪಾರ್ಕ್ನಲ್ಲಿ ಮತ್ತೆ ಕೆಲವು ಮಂದಿರಗಳಲ್ಲಿ ಮತ್ತೆ ಆಶ್ರಮದಲ್ಲಿ ಕೂಡ ನಾವು ಅವೇರ್ನೆಸ್ ಪ್ರೋಗ್ರಾಮು ಜನಜಾಗೃತಿ ಕಾರ್ಯಕ್ರಮ ಮಾಡಿದ್ದೀವಿ, ಎಷ್ಟೋ ಪ್ರೋಗ್ರಾಮ್ನ ನಡೆಸ್ಕೊಟ್ಟಿದ್ದೀವಿ. ಆದರೂ ಅದರಿಂದ ಎಷ್ಟೋ ಜನ ಎತ್ತಿತ್ತಿರೋ ಒಂದು ಸ್ವಲ್ಪ ಜನ ಇದಾಗಿದ್ದಾರೆ ಹೊರತು ಇನ್ನೂ ಎಷ್ಟೋ ಜನ ಎಚ್ಚೆತ್ತಿಲ್ಲ. ಓಕೆ ಸರ್, ಇನ್ನು ಅನೇಕ ವಿಚಾರಗಳನ್ನ ಮಾತಾಡೋಣ, ಒಂದು ವಿರಾಮ ಇದೆ, ವಿರಾಮ ತಗೊಂಡು ಬರೋಣ. ವೀಕ್ಷಕರೇ ಒಂದು ಚಿಕ್ಕ ವಿರಾಮ, ವಿರಾಮ ನಂತರ ನಿಮ್ಮನ್ನ ಭೇಟಿ ಆಗ್ತೀನಿ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಓಕೆ, ವಿರಾಮ ನಂತರ ಸ್ವಾಗತ ವೀಕ್ಷಕರೇ. ಸ್ನೇಕ್ ಮುರುಳಿ ಅಂತ ಸ್ನೇಕ್ ಯಾವಾಗ ಯಾರು ನೇಮ್ ಕೊಟ್ಟಿದೆ ಇದನ್ನ, ಅದು ಇತಿಹಾಸ ಏನು ಸರ್? ಸ್ನೇಕ್ ಮುರುಳಿ ಅನ್ನೋದು ಇತ್ತೀಚೆಗೆ ಬಂದಿರೋದು. ನನ್ನ ಹೆಸರು ಮುರಳೀಧರ್ ಆಗ್ಲೇ ಹೇಳಿದಾಗೆ, ನಾನು ಸ್ಕೂಲ್ನಲ್ಲಿ ಇಡಿಯಾ ಟೀಮ್ನಲ್ಲಿ ಸ್ಕೂಲ್ ಒಳಗಡೆ ಬಂದಿತ್ತು ಹಿಡ್ದೆ. ಅದು ಒಬ್ಬನೊಂದು ಮನೆಗೆ ಗೊತ್ತಾಯ್ತು, ಹಳ್ಳಿಗಳಿಗೆ ಗೊತ್ತಾಯ್ತು, ಮತ್ತೆ ನಮ್ಮ ತಂದೆ ತಾಯಿಯವ್ರಿಗೆ ಗೊತ್ತಾಯ್ತು, ಹಾಗೇನೆ ಸುತ್ತಮುತ್ತ ಎಲ್ಲರಿಗೂ ಗೊತ್ತಾದ ಮೇಲೆ ಅವನು ಬರೀ ಮುರುಳಿ ಅಂತ ಕರಿಬಿಡಿ, ಸ್ನೇಕ್ ಮುರುಳಿ ಅಂತ ಕರೀರಿ ಅಂತ ಒಬ್ಬೊಬ್ರು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ನೂ ಹೆಚ್ಚಿನ ಅವುಗಳನ್ನ ಹಿಡಿತಾ ಹಿಡಿತಾ ಅದು ಸ್ನೇಕ್ ಮುರುಳಿ ಹಾಗೆ ಉಳ್ಕೊಂಡ್ಬಿಟ್ಟೈತೆ. ಸ್ನೇಕ್ ಮುರುಳಿ ಅವರು ಯಾರು ನಿಮ್ಮ ನಿಮ್ಮ ಸಂಬಂಧಿಕರಾಗಿರ್ಬೋದು, ನಿಮ್ಮ ಮಿಸ್ಸಸ್ ಆಗಿರ್ಬೋದು, ಅಥವಾ ನಿಮ್ಮ ಟೀಚರ್ಸ್ ಆಗಿರ್ಬೋದು, ಅವ್ ತಗೊಂಡು ಆಟ ಆಡ್ಸಿರೋದುಂಟ? ನಾನು ಅದನ್ನ ಹಾವಿಡ್ಕೊಬಿಟ್ಟು ಹೀಗೆ ಆಟ ಆಡಿಸ್ತಾರ ಆ ತರ ಮಾಡಿರೋದುಂಟ, ಆತರ ಮಾಡಿ ಬಯಸ್ಕೊಂಡಿರೋದುಂಟ? ಅವನ್ನ ಅವ್ರ ಮೇಲೆ ಬಿಟ್ಟು ಅಂತಲ್ಲ, ಇಲ್ಲ ಇಲ್ಲ ಆ ರೀತಿ ಏನ್ ಮಾಡಿಲ್ಲ ಇಲ್ಲಿವರೆಗೂ. ಅವನ ತೋರಿಸಿ ಎದುರಿಸಂತ ನೆನೆಸಿಟ್ಟಿಲ್ಲ. ನಾನು ಇನ್ನೊಂದೇನು ಅಂತಂದ್ರೆ ಜನಗಳಿಗೆ ಆಗ್ಲಿ ಇನ್ನೊಂದೇ ಆಗ್ಲಿ ಅವುಗಳ ಬಗ್ಗೆ ನಮ್ಗೆ ಅವ್ರಿಗೆ ಒಲವು ತೋರಿಸ್ಬೇಕು ಹೊರತು ಅವನ್ ತೋರಿಸಿ ಭಯ ಪಡಿಸಬಾರ್ದು ಜನಗಳಿಗೆ. ಹಾವು ಇದು ಏನು ಮಾಡಲ್ಲ ಅಂತ ಅವ್ರಿಗೆ ಧೈರ್ಯ ತುಂಬಬೇಕು ಹೊರತು ಈ ಹಾವನ್ನು ತೋರಿಸಿ ನನ್ನ ಹತ್ರ ಹಾವಿದೆ ಹಾಗೆ ಹೀಗೆ ಅಂತ ಎದುರಿಸ್ಬಾರ್ದು. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಾವೇ ಹೇಳೋರಾಗಿ ಎದುರಿಸ್ಬಾರ್ದು. ಅದ್ರ ಬಗ್ಗೆ ಒಲವು ಇದು ಏನು ಮಾಡಲ್ಲ ಯಾರು ಬನ್ನಿ ಮುಟ್ ಬನ್ನಿ ಏನು ಆಗಲ್ಲ. ಹೌದು, ಎಷ್ಟೋ ಜನ ಕೊಟ್ಟಿದ್ದೀನಿ. ಇಲ್ಲಿ ಜೈನ್ ಪಬ್ಲಿಕ್ ಸ್ಕೂಲ್ ಅಂತ ಇದೆ, ಆ ಸ್ಕೂಲ್ ನಲ್ಲಿ ಹಿಡಿದಾಗ ಅಲ್ಲಿರೋ ಟೀಚರ್ಗಳೆಲ್ಲ ಕೇಳಿದ್ರು ಏನು ಮಾಡಲ್ವಾ ನಾವು ಮುಟ್ಬೋದಾ ಅಂತ. ನಾನು ಹಿಡ್ದಿದ್ದೀನಿ, ಇದು ವಿಷ ಇಲ್ಲ, ಇದು ಕೆರೆ ಹಾವು, ಹಾವಿನ ಬಗ್ಗೆ ಗೊತ್ತಿಲ್ಲದೆ ನಾನು ಈಗ ಮುಟ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಯಾವುದು ಮುಟ್ಟಕ್ ಹೋಗ್ಬೇಡಿ, ಧೈರ್ಯ ಇದ್ರೆ ಬಂದು ಮುಟ್ಟಿ ಅಂತ ಹೇಳ್ಬಿಟ್ಟು ಅವ್ರ ಕೈಲೇ ಕೊಟ್ಟೆ ಇಟ್ಕೊಂಡ್ರು. ಮತ್ತೆ ಇಂಥ ಸಾಹಸ ನಾನೀಗ ತೋರಿಸ್ತೆ ಅಂತ ಹೇಳ್ಬಿಟ್ಟು ಮತ್ತೆ ನೀವು ಯಾವತ್ತು ಮಾಡಕ್ ಹೋಗ್ಬೇಡಿ ಅಂತ ಹೇಳಿದೆ. ಅವರೇ ಅಂತಲೇ ಅಲ್ಲ, ಈಗ ಎಷ್ಟೋ ಜನ ತುಮಕೂರಿನಲ್ಲಿ ಹಾವುಗಳು ಹಿಡಿಯೋರು ಇದ್ದಾರೆ, ಅಂದ್ರೆ ಹಾವಿನ ಬಗ್ಗೆ ಕರೆಕ್ಟ್ ಆಗಿ ಮಾಹಿತಿ ಇಲ್ದಲೇನೆ, ಹೆಚ್ಚಿನ ಮಾಹಿತಿ ತಿಳ್ಕೊಳ್ದಲೇನೆ ಇರುವ ಹಾವನ ವಿಷ ಇಲ್ಲದಲ್ಲ ಇರುವ ಹಾವು ಅಂತಂದ್ಬಿಟ್ಟು ಮುಟ್ಟಿ ಕಡಿಸ್ಕೊಳ್ಳೋ ಸಾಧ್ಯತೆಗಳು ಇರುತ್ತೆ. ಅಕ್ಕಪಕ್ಕ ಇರುವಂತ ಉರಗ ತಜ್ಞರ ತರಬೇತಿ ಮತ್ತೆ ಅದ್ರ ಬಗ್ಗೆ ಹೆಚ್ಚಿನ ಜ್ಞಾನ ತಿಳ್ಕೊಂಡು ಅದ್ರ ಬಗ್ಗೆ ಎಷ್ಟೋ ಹಾವು ಮತ್ತೆ ನಾವು ಅಂತ ಕನ್ನಡ ಬುಕ್ ಇದೆ, ಇಂಗ್ಲಿಷ್ ಬರೆದಿಲ್ಲ ಅವ್ರಿಗೆ, ಇಂಗ್ಲಿಷ್ ಬುಕ್ ಇದೆ, ಬುಕ್ ಸ್ಟೋರ್ನಲ್ಲಿ ಹೋಗಿ ಹಾವುಗಳ ಮಾಹಿತಿ ಇರ್ತಕ್ಕಂತಹ ಬುಕ್ಗಳನ್ನ ತಗೊಂಡು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಆಮೇಲೆ ಅದನ್ನ ಹಿಡಿಯೋದಕ್ಕೆ ಆಗ್ಲಿ, ಮೊದಲನೇದಾಗಿ ವಿಷ ಇಲ್ಲದಲ್ಲಿ ಇರೋ ಹಾವುಗಳನ್ನ ಹಿಡಿಯೋದಕ್ಕೆ ಪ್ರಾಕ್ಟೀಸ್ ಮಾಡಿಕೊಂಡು ಹಂಗೆ ಅದನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಏಕದಮ್ ಹೋಗ್ಬಿಟ್ಟು ಹಿಡಿಯೋದು ಅವ್ರು ಯಾರು ಹಿಡಿದ್ರು ಅಂತಂದ್ಬಿಟ್ಟು ಫೇಸ್ಬುಕ್ಕು ವಾಟ್ಸಪ್ಪು ಟಿವಿ ಶೋನಲ್ಲಿ ನೋಡ್ಬಿಟ್ಟು ಹಿಡಿಯಕ್ಕೆ ಹೋದ್ರೆ ತುಂಬಾ ತೊಂದರೆಗೆ ಆಗುತ್ತೆ. ಡೈಲಿ ಪೇಪರ್ನಲ್ಲಿ ಟಿವಿನಲ್ಲಿ ನೋಡ್ತಲೇ ಇರ್ತಾರೆ ಇಲ್ಲಿ ಕಡಿತು ಅಲ್ಲಿ ಕಡಿತು ಅಂತ, ಅದರಲ್ಲಿ 10% ಆ ಹಿಡಿಯೋದಕ್ಕೆ ಹೋಗಿ ಕಡಿಸ್ಕೊಂಡವರೇ ಇರ್ತಾರೆ. ಇಂಥ ದುಸ್ಸಾಹಸಕ್ಕೆ ಕೈ ಹಾಕೋದು ಯಾರೋ ಮಾಡಿದ್ರು ನಮ್ಮ ಸ್ನೇಹಿತ ಹಿಡ್ದ ಅಂತ ಮುಟ್ಟು ನಾನು ಹಿಡಿಯಕ್ಕೆ ಹೋಗೋದು, ಆ ಥರ ದುಸ್ಸಾಹಸಕ್ಕೆ ಕೈ ಹಾಕಿ 100% ಜನ 100% ಜನ ಆ ಹಿಡಿಯೋದಕ್ಕೆ ಹೋಗಿ ಕಡಿಸ್ಕೊಂಡಿರ್ತಾರೆ.
ಸರ್ ನಿಮ್ ಫ್ಯಾಮಿಲಿ ವಿಚಾರಕ್ ಬಂದ್ರೆ ನಿಮ್ಗೆ ಏನ್ ಕೊಟ್ಟ ಅತ್ತೆ ಮಾವ ಏನು ಹೊಂದಿಲ್ವ, ಹಾವಿಡಿಕೆಯ ಸ್ವಾಮಿ ನಿನ್ನ ಮಗಳು ಕೊಟ್ರೆ ಬರೀ ಅದೇ ಕೆಲಸ ಆಗೋಗ್ಬಿಡುತ್ತೆ ಅಂತಾನ? ಇಲ್ಲ, ನನಗೆ ಡೈರೆಕ್ಟ್ ಹೇಳಿಲ್ಲ, ನಮ್ಮ ಮನೆಯವರ ಅವ್ರ ಮುಖಾಂತರ ನಂಗೆ ಹೇಳಿದ್ದಾರೆ, ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಏನಿಲ್ಲ, ಬರೀ ಹಾವಿನ ಜೊತೆ ಆಡ್ತಾ ಇರ್ತಾರೆ, ಯಾವಾಗ್ಲೂ ಹಾವಿನ ಜೊತೆಲ್ಲೇ ಇರ್ತಾರೆ, ಹೆಚ್ಚಿನ ಸಮಯ ಅದಕ್ಕೆ ಮೀಸಲಿಡ್ತಾರೆ. ನೈಟ್ ಕಾಲ ಬಂತು ಅಂತಂದ್ರೆ ಹೋಗ್ತಾರೆ, ಬೆಳಗ್ಗೆ ಕಾಲ ಬಂತು ಅಂತಂದ್ರೆ ಹೋಗ್ತಾರೆ, ಯಾವಾಗಂದ್ರೆ ಅವಾಗ ಹೋಗ್ತಾರೆ. ಎಷ್ಟೊತ್ತಾದ್ರೂ ಬರಲ್ಲ, ತಿಂಡಿ ರೆಡಿ ಇದ್ರು ತಿಂಡಿ ತಿನ್ನಕ್ಕೂ ಕಾಲ ಬಂತು ಅಂದ್ರೆ ಓಡೋಗ್ತಾರೆ. ಇಂಥ ಕೆಲಸ ನಿಮ್ಮ ಮನೆಯವ್ರಿಗೆ ಹಾಕ್ಬೇಕು, ನೀವು ಒಂದ್ಸತಿ ಹೇಳಿ ಅಂತಂದ್ಬಿಟ್ಟೆಲ್ಲ ಹೇಳಿದ್ದಾರೆ. ಎಷ್ಟು ಹೇಳಿದ್ರು ನನ್ ಮಣ್ತನ ಬಿಟ್ಟಿಲ್ಲ, ಹಾಗಾಗಿ ಅವ್ರೇ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ. ಗೊತ್ತಾಗುತ್ತೆ, ಏನೋ ಒಂದ್ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಅಡೆತಡೆಗಳು ಬರ್ತವೆ. ಮನೆಯಲ್ಲಿ ಅಡೆತಡೆಗಳು ಸಾಕಷ್ಟು ಇರ್ತವೆ, ವನ್ಯಜೀವಿಗಳನ್ನ ಕಾಪಾಡೋದಿರ್ಬೋದು, ಹಲವು ಜನಪರ ಹೋರಾಟ ಮಾಡೋರ್ಗಿರ್ಬೋದು, ಹಲವಾರು ಸಾಧಕರಿಗಿರ್ಬೋದು, ಒಂದ್ ಕಡೆ ಅಡೆತಡೆಗಳು ಆತರ ಇರ್ತವೆ. ಅವರು ಕೂಡ ಒಳ್ಳೆಯದಕ್ಕೆ ಹೇಳ್ತಿರ್ತಾರೆ, ನಮ್ಮ ನಮ್ಮವ್ರಿಗೆ ಯಾವ್ದು ಕೂಡ ಸಮಸ್ಯೆ ಆಗ್ಬಾರ್ದು, ಯಾಕೆಂದ್ರೆ ಅವರು ಕೂಡ ಅಷ್ಟು ಕಷ್ಟಪಟ್ಟು ಆತರ ಎಲ್ಲ ಮಾಡಿರ್ತಾರೆ, ತಮಗೋಸ್ಕರನೇ ಜೀವನ ಮಾಡ್ತಿರೋರು ಇರ್ತಾರೆ. ಅವ್ರು ಆತರ ಇರೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ, ನಮ್ಮ ಮೇಲೆ ಭರವಸೆ ಇಟ್ಕೊಳ್ಳಿ. ಓಕೆ, ನಾನು ಕೇರ್ ಆಗಿ ತುಂಬಾ ಕೇರ್ ತಗೊಂಡು ಹಿಡಿತೀನಿ, ಆತರ ತೊಂದರೆ ಬರೋಂತ ಪರಿಸ್ಥಿತಿ ನಾನು ತಂದ್ಕೊಡಲ್ಲ. ನನ್ನ ಮೇಲೆ ನಂಬಿಕೆ ಇಡಿ ಅಂತ ಹೇಳ್ಬೋದು ಅಷ್ಟೇನೆ. ಅದ್ರ ಮೇಲೆ ಅವ್ರಿಗೆ ಇಷ್ಟ ಅಂದ್ರೆ ಏನಿಲ್ಲ, ಅವ್ರಿಗೂ ಧೈರ್ಯ ಇದೆ, ಹೇಳಂತ ಪರಿಸ್ಥಿತಿ ಏನಿಲ್ಲ. ಮುಂಚೆ ಭಯ ಪಡ್ತಾ ಇದ್ರು, ಈಗ ಹೊಸದಾಗಿ ಕೂಡ ತರಬೇತಿಯನ್ನ ಮಾಡ್ತಿರೋರ್ಗೆ ಅವ್ರಿಗೆ ಏನ್ ಸಲಹೆ ಕೊಡಕ್ ಇಷ್ಟಪಡ್ತೀರಾ ಸರ್? ನೀವು ಮನೆ ಕಡೆ ಆಗಿರ್ಬೋದು, ಅವರು ಕೂಡ ಈಗ ತರಬೇತಿಯನ್ನ ಹೊರತುಪಡಿಸಿ ಕೂಡ ಪ್ರಾಣಿಗಳನ್ನ ನಾನು ಸಾಕ್ಬೇಕು, ಹಸುಗಳನ್ನ ನಾನು ಒಂದು ಗೋ ಸಂರಕ್ಷಣೆ ಮಾಡ್ಬೇಕು, ಅಥವಾ ಯಾವ್ದಾದ್ರು ಒಂದು ತೋಟ ಮಾಡಿ ಅದರಲ್ಲಿ ನಾನು ಹಲವು ಪ್ರಾಣಿಗಳನ್ನ ಸಾಕೊಂಡು ಅವನಕ್ಕೆ ಜೀವನ ಕೊಡ್ಬೇಕು ಅನ್ನೋ ಅಂತ ವ್ಯಕ್ತಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾವ ಸಲಹೆ ಕೊಡಕ್ ಇಷ್ಟಪಡ್ತೀರಾ? ಏನಿಲ್ಲ, ಮಾಡಿ, ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ. ಈಗೇನು ನೆಟ್ವರ್ಕ್ನಲ್ಲಿ ಗೂಗಲ್ನಲ್ಲಿ ಸರ್ಚ್ ಮಾಡಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಆಮೇಲೆ ಅದನ್ನು ಸಂರಕ್ಷಣೆ ಮಾಡಬೇಕಾ, ಯಾರನ್ನ ಇದಕ್ಕೆ ಸಂಪರ್ಕ ಮಾಡಿದ್ರೆ ಅದನ್ನು ಹೆಚ್ಚಿನ ಮಾಹಿತಿ ಸಿಗುತ್ತೆ ಅಂತ ತಿಳ್ಕೊಂಡು ಅದನ್ನು ಯಾಕೆ ಸಂರಕ್ಷಣೆ ಮಾಡಬೇಕು, ನಾನು ಸಾಕ್ತೀನಿ ನಾನು ಎಲ್ಲ ಮಾಡ್ತೀನಿ ಅಂತಂದ್ಬಿಟ್ಟು ಕೂಡಕ್ಕೆ ಮೇಲೆ ಸುಮ್ಮ ತೊಂದರೆ ಅನುಭವಿಸೋದಕ್ಕಿಂತ ಮುಂಚಿನ ಅದರ ಬಗ್ಗೆ ಅಧ್ಯಯನ ಮಾಡ್ಬಿಟ್ಟು ಆಮೇಲೆ ಅದಕ್ಕೆ ಕೈ ಹಾಕಿ ಹೇಳ್ಬೋದು. ಹೌದು, ನಾವು ಎಲ್ಲಾ ಪ್ರಾಣಿಗಳಲ್ಲೂ ಕೂಡ ಒಂದೊಂದು ಲಾಭ, ಪ್ರತಿಯೊಂದು ಪ್ರಾಣಿಗಳಲ್ಲೂ ಲಾಭ ತಗೋಬಹುದು. ಏನಾದ್ರು ವನ್ಯ ಸಂರಕ್ಷಣೆ ವನ್ಯಜೀವಿ ಯಾವ್ದಾದ್ರು ಫೌಂಡೇಶನ್ ಇಂದ ಆತರ ಜನಗಳಿಗೆ ಆತರ ಮಾಡ್ತೀವಿ ಅನ್ನೋ ಜನಗಳಿಗೆ ಅಥವಾ ಸಂರಕ್ಷಿಸ್ತೀವಿ ಅನ್ನೋ ಜನಗಳಿಗೆ ಏನಾದ್ರೂ ಕೂಡ ಪ್ರೈಸಸ್ ಇರ್ಬೋದು, ಬಹುಮಾನ ಇರ್ಬೋದು, ಅಥವಾ ಹಣ ಕೊಡೋದಿರ್ಬೋದು, ಆತರ ಏನಾದ್ರೂ ಉಂಟಾ ಸರ್ಕಾರದ ರೀತಿ ಸರ್ಕಾರ ಕೊಡೋದಿದ್ದು? ಹೌದು, ಕೊಡುತ್ತೆ, ಗೌರ್ಮೆಂಟ್ ಕೂಡ ಕೊಡುತ್ತೆ. ಹೋಗ್ಬಿಟ್ಟು ಒಂದು ಅಪ್ಲಿಕೇಶನ್ ಈ ತರ ನಾವ್ ಹಿಂಗ್ ಮಾಡ್ತಾ ಇದೀವಿ, ಈ ತರ ಜನಗಳಿಗೆ ನಾವು ನಮ್ಮ ಸಂಸ್ಥೆಯಿಂದ ಈ ತರ ಮಾಡ್ತಾ ಇದೀವಿ, ಹೆಲ್ಪ್ ಮಾಡಿ ಅಂದ್ರೆ ಗೌರ್ಮೆಂಟ್ ಕಡೆಯಿಂದ ಕೂಡ ಲಾಭ ಇದೆ. ಗೌರ್ಮೆಂಟ್ ಕಡೆಯೇ ಗೌರ್ಮೆಂಟ್ ಕೊಟ್ಟು ತಮ್ಮ ಇದಕ್ಕೆ ಅವರು ಕೂಡ ಸಹಾಯ ಮಾಡ್ತಾರೆ. ಹೌದು ಹೌದು, ಮಾಡ್ತಾರೆ, ಖಂಡಿತ ಮಾಡ್ತಾರೆ. ನೀವು ಕೂಡ ಅದಕ್ಕೆ ಯಾವ್ದಾದ್ರು ಮುಂದೆ ಯೋಜನೆಗಳನ್ನು ರೂಪಿಸ್ಕೊಳ್ತಾ ಇದ್ದೀರಾ? ಹೌದು ಹೌದು, ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಇದೀನಿ. ನಮ್ಮ ಸ್ನೇಹಿತರು ನನ್ನ ಜೊತೆಲಿರುವಂತಹ ವಾರ್ಲೆಂಗರ್ ಫೌಂಡೇಶನ್ ಅಂತ ಹೇಳಿದ್ನಲ್ಲ ಸಂಸ್ಥೆ, ಆ ಸಂಸ್ಥೆಲಿ ಇರುವಂತಹ ಹುಡುಗರುಗಳಿಗೆಲ್ಲ ಹೇಳಿದೀನಿ ನಮ್ಮ ಜೊತೆ ಇರೋ ಯಾವ ರೀತಿ ಯೋಜನೆಯನ್ನ ಕಲ್ಪಿಸ್ಕೊಂಡಿದ್ರೆ ಆ ಪ್ರಾಣಿಯನ್ನ ಸಾಕ್ಬೇಕು ಅನ್ಕೊಂಡಿದ್ದಾರೆ? ಸಾಕೋದಕ್ಕೆ ಈಗ ಅಷ್ಟೊಂದು ಐಡಿಯಾ ಇಲ್ಲ, ಬಟ್ ಜನಗಳಿಗೆ ಇದರಿಂದ ಏನಾರ ಒಂದು ಉಪಕಾರ ಮಾಡಬೇಕು. ದೊಡ್ಡ ದೊಡ್ಡದಾಗಿ ಫಂಕ್ಷನ್ ಮಾಡಿ ಅವುಗಳ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಜನಗಳಿಗೆ ಮಾಹಿತಿ ತಲುಪಿಸ್ಬೇಕು, ಅವುಗಳ ಮೇಲೆ ಇರ್ತಕ್ಕಂತಹ ಮೂಢನಂಬಿಕೆಗಳನ್ನ ಹೋಗಲಾಡಿಸ್ಬೇಕು, ಅವುಗಳ ಸಂರಕ್ಷಣೆ ಮಾಡಬೇಕು ಅಂತ ನಮ್ಮ ಮುಂದೊಂದು ಪ್ಲಾನ್ ಇದೆ. ತಾವು ಎಲ್ಲಿ ಜನಗಳು ಮೂಢನಂಬಿಕೆಯಲ್ಲಿ ಪಳಗಿರ್ತಾರೋ, ತುಂಬಾ ಅದ್ರ ಬಗ್ಗೆ ಅರಿವು ಇರುವಂತಹ ಜನಗಳು ಪ್ರಾಣಿಗಳನ್ನ ಹಿಂಸಿಸ್ತಿರ್ತಾರೆ, ಅಲ್ಲಿ ಹೋಗಿ ತಾವು ಅದನ್ನ ಕಾರ್ಯಕ್ರಮನ ಜಾರಿಗೆ ತಂದ್ರೆ ನಿಜವಾಗ್ಲೂ ಕೂಡ ನಿಮ್ಮಷ್ಟು ಪ್ರಾಣಿಗಳಿಗೆ ಹೆಲ್ಪ್ ಮಾಡೋರು ನಾವು ನೋಡ್ಬೋದು ಸರ್. ಖಂಡಿತವಾಗ್ಲೂ ಕೂಡ ಅದು ಆಗುತ್ತೆ, ಆಗುವಂತ ಕೆಲಸನೇ, ಯಾಕೆಂದ್ರೆ ನೀವು ನಿಮ್ಗೋಸ್ಕರ ಹೋಗ್ತಾ ಇಲ್ಲ, ಏನೋ ಒಂದು ಒಳ್ಳೆ ಕೆಲಸಕ್ಕೋಸ್ಕರ ಹೋಗ್ತಾ ಇದ್ರೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತೀನಿ. ಸರ್, ತಮ್ಮ ಯಾರಿಗಾದ್ರೂ ನಾನು ಸಾರಿ ಕೇಳ್ಬೇಕು ಅಂದ್ರೆ ನಿಮ್ಮ ಜೀವನದಲ್ಲಿ ಯಾರಿಗೆ ಕೇಳಕ್ ಇಷ್ಟಪಡ್ತೀರಾ? ಸಾರಿ ಕೇಳಬೇಕು ಅಂತಂದ್ರೆ ನಮ್ಮ ಮಿಸ್ಸಸ್ಗೆ ಅಂತ ಹೇಳ್ಕೊತೀನಿ, ಯಾಕೆಂದ್ರೆ ಎಷ್ಟೋ ಬಾರಿ ನಾನು ಅವ್ರನ್ನ ಒಂಟಿಯಾಗಿ ಬಿಟ್ಟು ಎಷ್ಟೋ ಸಲ ಹೋಗಿದ್ದೀನಿ. ಈಗ ಮೊನ್ನೆ ಹೇಳ್ದಂಗೆ, ಮೊನ್ನೆ ನೈಟು 12 ಗಂಟೆನಲ್ಲಿ ಕಾಲ್ ಬಂತು, ಹೋದೆ, ಮತ್ತೆ ಬಂದಿದ್ದು 2-2:30. ಎಷ್ಟೋ ಸಲ ತಿಂಡಿ ಮಾಡಿದ್ರು ಹಂಗೆ ಬಿಟ್ಟು ಹೋಗ್ಬಿಡ್ತೀನಿ ಎಷ್ಟೋ ಸಲ. ಹೀಗೆ ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದ್ರೆ
ಕ್ಷಮಿಸಿ ಅಂತ ಈ ಮೂಲಕ ಕೇಳ್ಕೊಬಹುದು ಅಷ್ಟೇ. ಥ್ಯಾಂಕ್ಸ್ ಹೇಳೋದಾದ್ರೆ ಇಷ್ಟಪಡ್ತೀರಾ? ಥ್ಯಾಂಕ್ಸು ಅಷ್ಟೇನೆ, ಅವ್ರಿಗೇನೆ ಹೇಳ್ಬೋದು. ಥ್ಯಾಂಕ್ಸ್ ಹಾ, ತುಂಬಾ ಸಹಕಾರ ನೀಡೋದ್ರಿಂದ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲ ಇಲ್ಲ, ಖಂಡಿತ ಇಲ್ಲ, ಖಂಡಿತ ಇಲ್ಲ, ಖಂಡಿತ ಖಂಡಿತ ಇಲ್ಲ. ಸರ್, ತಾವು ಇಷ್ಟೊತ್ತಕ ನಮ್ ಜೊತೆ ಇದ್ದು, ಇಷ್ಟೊತ್ತವರೆಗೂ ನಮ್ ಜೊತೆ ಇದ್ದು, ತಮ್ಮ ಪ್ರಾಣಿಗಳ ಅರಿವುಗಳನ್ನ ಮೂಡಿಸಿ ಜನಗಳಿಗೆ ಕೂಡ ಅದನ್ನ ಹೇಗೆ ಸಂರಕ್ಷಿಸಬೇಕು ಅಂತ ಹೇಳಿ ಹಾವುಗಳ ಬಗ್ಗೆ ವಿಶೇಷವಾದ ಮಾಹಿತಿ ಕೊಟ್ರೆ. ಓಕೆ ಹೇಳಿ ಸರ್, ಏನು ಹೇಳಬೇಕು ಅಂತ ಇದೆ? ಹಾವುಗಳು ಅಕಸ್ಮಾತ್ ಕಡಿದ್ರೆ ಓಕೆ ಏನ್ ಮಾಡ್ಬೇಕು ಅಂದ್ರೆ, ಗಾಬರಿ ಪಡಿಸಬಾರ್ದು. ಸ್ನೇಹಿತರಾಗ್ಲಿ, ಸಂಬಂಧಿಕರಾಗ್ಲಿ, ಸಹೋದ್ಯೋಗಿಗಳಾಗ್ಲಿ, ಪಕ್ಕದಲ್ಲಿರೋರು ಕಡಿದಂತ ವ್ಯಕ್ತಿಗೆ ಗಾಬರಿ ಮಾಡಬಾರ್ದು. ಮತ್ತೆ ಹಾವು ಕಡಿದ ತಕ್ಷಣ ವಾಜಾ 200 ಅಂತ ಒಂದು ಟ್ಯಾಬ್ಲೆಟ್ ಲಿಂಕ್ ಇದು ಬರುತ್ತೆ, ಲಿಕ್ವಿಡ್ ವಾಜಾ 200 ಅಂತ, ವಾಜಾ 200 ಅಂತ, ಅದನ್ನ ಜೊತೆಲಿ ಇಟ್ಕೊಂಡಿದ್ರೆ ಈ ರಾತ್ರಿ ಹೊತ್ತು ನೀರಾಯಿಸ ಅಂತ ರೈತರು ಮತ್ತೆ ಕತ್ಲಿನಲ್ಲಿ ಓಡಾಡಬೇಕಾದ್ರೆ ಅದನ್ನ ಇಟ್ಕೊಂಡಿದ್ರೆ ಅಕಸ್ಮಾತ್ ಕಡಿದ ತಕ್ಷಣ ನಾಲ್ಗೆ ಕೆಳಗಡೆ 2 ಡ್ರಾಪ್ ಹಾಕಿಕೊಂಡ್ರೆ ಅದು ವಿಷ ಏರೋದ ಪ್ರಮಾಣವನ್ನ ಕಡಿಮೆ ಮಾಡುತ್ತೆ. ಮತ್ತೆ ಕಡಿದ ಜಾಗನ ಬ್ಲೇಡ್ ನಿಂದ ಕುಯ್ಯೋದು ಆ ತರ ಎಲ್ಲ ಮಾಡಬಾರ್ದು. ಕುಯ್ಯೋದ್ರಿಂದ ಅಕಸ್ಮಾತ್ ಇದು ನರ ಏನಾದ್ರೂ ಕುಯ್ಕೊಂಡ್ರೆ ಲೋ ಬಿ ಪಿ ಆಗಿ ಸಾಯ್ತಕ್ಕಂತ ಸಂಭವ ಇರುತ್ತೆ. ಅದರಿಂದಾಗಿ ಕುಯ್ಯೋದೇ ಆಗ್ಲಿ, ಇದು ಗಾಬರಿ ಮಾಡೋದಾಗ್ಲಿ ಮಾಡಬಾರ್ದು. ಅವನ ಕೈಲಿ ನಡೆಸೋದಾಗ್ಲಿ ಏನು ಮಾಡಬಾರ್ದು. ತಕ್ಷಣ ಈ ಮಾಟ ಮಂತ್ರ ಅಥವಾ ನಾಟಿ ಔಷಧಿ ಅಂತ ಹೋಗೋದ್ರಿಂದ ಸಾವು ಸಂಭವಿಸ ಚಾನ್ಸಸ್ ಜಾಸ್ತಿ ಇರುತ್ತೆ. ಕಡಿದ ತಕ್ಷಣ ಟೈಮ್ ವೇಸ್ಟ್ ಮಾಡದಲೇನೆ ಹಾಸ್ಪಿಟ್ಲಿಗೆ ಹೋಗೋದ್ರಿಂದ 99 ಜನ ಬದುಕೋ ಚಾನ್ಸಸ್ ಇರುತ್ತೆ. ಹಾವು ಅಷ್ಟು ಸುಲಭವಾಗಿ ವಿಷಯನ ಏರಿಸಲ್ಲ, ಕೊನೆ ಆತರ ಹಾವುಗಳು ಅದನ್ನ ಇಂಡಿಯಾದಲ್ಲಿ ಇಲ್ಲ, ಇಂಡಿಯಾದಲ್ಲಿ ಕೂಡ ಅದು ಇಲ್ಲ ಅನ್ಸುತ್ತೆ. ಹೌದು ಸರ್, ಅದು ಹೇಳಿದೆ ಟ್ಯಾಬ್ಲೆಟ್ ಎಷ್ಟು ಸರ್ ಅದ್ರ ಬೆಲೆ? ಅದು 20 ರೂಪಾಯಿ, ಕೇವಲ 20 ರೂಪಾಯಿ ಅಷ್ಟೇನೆ. ಅದನ್ನ ಎಲ್ಲಿ ಮೆಡಿಕಲ್ ನಲ್ಲಿ ಯಾರು ಕೇಳದಲ್ಲಿ ಇರೋದ್ರಿಂದ ಇರೋದಿಲ್ಲ, ಹೇಳಿದ್ರೆ ಒಂದಿನದಲ್ಲಿ ತಂದ್ಕೊಡ್ತಾರೆ ಮೆಡಿಕಲ್ನವರು ಕೂಡ. ಇದನ್ನ ತಂದಿಕೊಂಡ್ರೆ ಸರ್ ನೀವು ದಯವಿಟ್ಟು ಅದನ್ನ ಪ್ರೋಗ್ರಾಮ್ ಮಾಡಿ ಸರ್, ಇದ್ರ ಬಗ್ಗೆ ಅರಿವು ಕೂಡ ಜನಗಿಲ್ಲ, ನಮ್ಗೆ ಕೂಡ ಅದು ವೀಸಾ 200 ಅಂತ ಏನು ಅಂತ ಗೊತ್ತಿಲ್ಲ. ದಯವಿಟ್ಟು ಅದನ್ನ ಪ್ರೋಗ್ರಾಮ್ ಮಾಡಿ, ಜನ ಜಾಗೃತಿಯನ್ನ ಮಾಡಿ. ನಿಜವಾಗ್ಲೂ ಕೂಡ ಒಳ್ಳೆ ಕೆಲಸಕ್ಕೆ ಯಾವತ್ತೂ ಒಳ್ಳೇದೇ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ವೀಸಾ 200 ಟ್ಯಾಬ್ಲೆಟ್ ಅನ್ನ ರೈತರು ಹೆಚ್ಚಿನದಾಗಿ ಮುಖ್ಯತೆಯಾಗಿ ಅದನ್ನ ರೈತರು ಉಪಯೋಗಿಸಿದ್ರೆ ನಿಜವಾಗ್ಲೂ ಒಳ್ಳೇದು ಅಂತ ಹೇಳ್ಬಹುದು. ಯಾಕಂದ್ರೆ ಹಾವು ಕಳೆದ ತಕ್ಷಣನೇ ಯಾವ್ದೋ ದೇವಸ್ಥಾನಕ್ಕೆ ಹೋಗಿ ಕುತ್ಕೊಳ್ಳೋದಾಗಿರ್ಬೋದು, ಅಥವಾ ಯಾವ್ದಾದ್ರು ಮೂಢನಂಬಿಕೆ ಒಳಗಾಗೋದಿರ್ಬೋದು. ನಾಟಿ ಔಷಧಿ, ನಾಟಿ ಔಷಧಿ, ನಾಟಿ ಔಷಧಿಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಅವನ ಹತ್ರ ಹೋದ 100 ಜನದಲ್ಲಿ 95 ಜನ ಬದುಕಿರ್ತಾರೆ, ಇನ್ನು 5 ಜನ ಮಾತ್ರ ಸತ್ತಿರ್ತಾರೆ. ಇಂಡಿಯಾದಲ್ಲಿ 200-300 ತರ ಹಾವುಗಳು ಇದಾವೆ, 300 ಜಾತಿ ಹಾವುಗಳು ಇದಾವೆ, 300 ಜಾತಿ ಹಾವು ಇದಾವೆ. ಅದರಲ್ಲಿ 5 ಹಾವುಗಳು ಮಾತ್ರ ವಿಷ ಇರ್ತವೆ, ಇನ್ನ 290 ಹಾವುಗಳು ವಿಷ ಇರಲ್ಲ. ಅವನ ಹತ್ರ ಹೋದ 95 ಜನ ವಿಷರಹಿತ ಹಾವುಗಳು ಕಡಿದ್ರೆ ಮಾತ್ರ ಹೋಗಿರ್ತಾರೆ, ಅದರಿಂದ ಬದುಕಿರ್ತಾರೆ. ಅವನು ಕೊಟ್ಟ ಟ್ರೀಟ್ಮೆಂಟ್ ಇಂದಾಗ್ಲಿ ಚಿಕಿತ್ಸೆಯಿಂದ ಆಗ್ಲಿ ಬದುಕಿರೋದಿಲ್ಲ. ಇನ್ನ 5 ಜನ ಸತ್ತಿರೋರು ವಿಷದ ಹಾವು ಕಡಿತದಿಂದ ಸತ್ತಿರ್ತಾರೆ. ಅಂದ್ರೆ ಅವನು ಹೇಳ್ಕೊಳ್ಳೋದೇನು, 95 ಜನ ಬದುಕಿಸ್ತೆ, ಇನ್ನ 5 ಜನ ಟೈಮ್ ವೇಸ್ಟ್ ಮಾಡಿದ್ರು, ಅಥವಾ ಜಾಸ್ತಿ ವಿಷ ಏರಿತ್ತು, ಅಥವಾ ಹಾವಿನ ಚಿಹ್ನೆ ಕರೆಕ್ಟ್ ಆಗಿ ಹೇಳಿಲ್ಲ, ಅದರಿಂದ ಅವ್ರು ಸತ್ರು, ನಾನು ಕರೆಕ್ಟ್ ಆಗಿ ಚಿಕಿತ್ಸೆ ಕೊಟ್ಟೆ ಅಂತ. ಹಾವು ಕಡಿದಾಗ ವಿಷ ಇರುವುದು ನರಮಂಡಲಕ್ಕೆ ಅಥವಾ ಮಾಂಸಖಂಡಗಳಿಗೆ. ಈ ಚಿಕಿತ್ಸೆ ಕೊಡೋದು ಅವ್ರು ಬಂದು ಹೊಟ್ಟೆಗೆ, ಅದಕ್ಕೂ ಸಂಬಂಧನೇ ಇಲ್ಲ, ಹಂಗಾಗಿ ಬದುಕೋ ಚಾನ್ಸಸ್ ಇಲ್ವೇ ಇಲ್ಲ. ಹಾಗಾಗಿ ಮಾಟ ಮಂತ್ರ ಆಗ್ಲಿ ಅಥವಾ ಉಚಿತವಾಗಿ ಕೊಡ್ತಾನೆ, ಎಲ್ಲೋದ್ರೆ 50 ರೂಪಾಯಿ ಕೆಲಸ ಆಗುತ್ತೆ ಅಂತ ಪ್ರಾಣನೇ ಕಳ್ಕೊಂತಾರೆ. ಹಾಗಾಗಿ ಸಮಯವನ್ನ ವ್ಯರ್ಥ ಮಾಡದಲ್ಲೇನೆ ಹಾಸ್ಪಿಟ್ಲಿಗೆ ಹೋಗೋದು ಬೆಸ್ಟ್ ಅಂತ ಹೇಳ್ತೀನಿ. ಹೌದು ಸರ್, ಕೊನೆಯದಾಗಿ ನೀವು ಹೇಳ್ಬೇಕು ಅಂದ್ರೆ, ಕಾರ್ಯಕ್ರಮ ಕೊನೆ ಅಂತ ಬಂದಿದೀವಿ, ಕೊನೆಯದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಪ್ರಾಣಿಗಳನ್ನ ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಂತ ಇರೋಂತ ಜನಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ತಾವು ಏನಿಲ್ಲ, ಪ್ರಾಣಿಗಳನ್ನ ಕ್ರೂರವಾಗಿ ನೋಡೋದಾಗ್ಲಿ, ಅವು ನಮ್ಗೆ ದ್ವೇಷ ಇಟ್ಕೊಂತವೆ ಅನ್ನೋದಾಗ್ಲಿ ಮನೋಭಾವ ಬೇಡ. ನಾವು ಅದಕ್ಕೆ ಎಷ್ಟು ಪ್ರೀತಿ ತೋರಿಸ್ತೀವೋ ಅದಕ್ಕಿಂತ ಹೆಚ್ಚಿನ ಪ್ರೀತಿ ಆ ಪ್ರಾಣಿಗಳಾಗ್ಲಿ ಪಕ್ಷಿಗಳಾಗ್ಲಿ ಪ್ರತಿಯೊಂದು ತೋರಿಸ್ತವೆ. ಈ ಪಕ್ಷಿಗಳಿಗೆ ಇಂಥ ಟೈಮ್ನಲ್ಲಿ ಮಳೆ ಇಲ್ಲದ ಕಾರಣ ಮನೆಗಳ ಮೇಲೆ ನೀರು ನೀಡುವಂಥದ್ದು, ಮನೆ ಮುಂದೆ ಆಹಾರವನ್ನು ಚೆಲ್ಲದಂಥದ್ದು ಕೆಲಸ ಮಾಡಿದ್ರೆ ಪಕ್ಷಿಗಳು ಬದುಕಂತವೆ. ನೀರಿಟ್ಟರೆ ಪಕ್ಷಿಗಳಿಗಾಗಲಿ ಪ್ರಾಣಿಗಳಿಗಾಗಲಿ ಹೆಲ್ಪ್ ಮಾಡೋಂಥ ಮನೋಭಾವ ಬೆಳೆಸ್ಕೊಡಿ. ಹಾವುಗಳ ಬಗ್ಗೆ ಆಗಲಿ, ಪ್ರತಿಯೊಂದು ಪ್ರಾಣಿಗಳು, ಹಾವು ಅಂತಲೇ ಅಲ್ಲ, ಪ್ರತಿಯೊಂದು ಹಾವುಗಳ ಬಗ್ಗೆ ಆಗಲಿ, ಯಾವುದೇ ಪ್ರಾಣಿಗಳಾಗಲಿ ಒಳ್ಳೆಯ ಮನೋಭಾವ ಇಟ್ಕೊಳ್ಳಿ, ಪ್ರೀತಿ ತೋರಿಸಿ, ಅವು
ನಿಮಗೆ ಪ್ರೀತಿ ತೋರಿಸ್ತವೆ, ಅದು ಮುಂದೆ ನಿಮಗೆ ಒಳ್ಳೇದಾಗಿ ಆಗುತ್ತೆ ಅಂತ ಹೇಳ್ತೀನಿ. ವೀಕ್ಷಕರೇ, ಈಗ ಬರಗಾಲದ ಪರಿಸ್ಥಿತಿ ಇರೋದ್ರಿಂದ ನೀವು ಎಷ್ಟು ನೀರು ನಿಮಗೆ ಕೂಡ ಬೇಕಾಗಿದೆ ಅಂತ, ನೀವು ಅವಶ್ಯಕತೆ ಎಷ್ಟಿದೆ ಅಂತ ನೀವು ಕೂಡ ಕಾಣ್ತಾ ಇದ್ದೀರಾ ಇತ್ತೀಚಿನ ದಿನಗಳಲ್ಲಿ. ಅವ್ರಿಗೆ ಕೂಡ ನಮ್ಮ ಜೊತೆ ಇರುವ, ನಮ್ಮ ಜೊತೆ ಒಡನಾಟ ಇಟ್ಕೊಂಡಿರುವ ಪಕ್ಷಿಗಳು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ನಾವು ಕೊಡಬೇಕಾಗುತ್ತೆ. ಅದಕ್ಕೆ ಒಂದು ಲೋಟ ನೀರು ಇಡೋದ್ರಿಂದ ನಾವು ಏನು ಕಳ್ಕೊಳ್ಳಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇಷ್ಟೊತ್ತಕ ನಮ್ಮ ಸಾಧಕರಿಗೊಂದು ಸಲಾಂ ಸೀಟ್ನಲ್ಲಿ ಕೂತು ನಮ್ಮ ಜೊತೆ ಹಲವಾರು ಹಲವಾರು ವಿಚಾರಗಳನ್ನು ಹಂಚ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಈ ಕಾರ್ಯಕ್ರಮದ ಬಗ್ಗೆ? ಥ್ಯಾಂಕ್ಸ್ ಮೊದಲನೇದಾಗಿ, ನಾನು ಇಷ್ಟು ಜನಗಳಿಗೆ ನಾವು ಗೊತ್ತಿರ್ಲಿಲ್ಲ ಇಷ್ಟು ಚೆನ್ನಾಗಿ ನಡೆಸ್ಕೊಂಡು ಕೊಡ್ತೀರಾ, ಇಷ್ಟು ಚೆನ್ನಾಗಿ ಆಗುತ್ತೆ, ಇಷ್ಟೊಂದು ಹೇಳ್ಬೋದು, ಜನಗಳಿಗೆ ತಲುಪಿಸ್ಬೋದು ಅನ್ನೋ ಅಷ್ಟು ನನಗೆ ಗೊತ್ತಿರಲಿಲ್ಲ. ಈಗ ಜನಗಳಿಗೆ ಇಂಥ ನಿಮ್ಮಿಂದಲೂ ಕೂಡ ಅವುಗಳ ಬಗ್ಗೆ ಹೆಚ್ಚಿನ ಮಾಹಿತಿ ನನಗಿಂತ ನಿಮ್ಮಿಂದ ಎಷ್ಟೋ ಜನಗಳಿಗೆ ತಲುಪಿಸ್ತಾ ಇರೋದ್ರಿಂದ ನಿಮ್ಗೆ ಮೊದಲು ಥ್ಯಾಂಕ್ಸ್ ಹೇಳಬೇಕು. ನಿಮ್ಮ ವಾಹಿನಿಗೂ ಕೂಡ ಇನ್ನೂ ಚೆನ್ನಾಗಿ ಬೆಳೀಲಿ, ಇನ್ನೂ ಚೆನ್ನಾಗಿ ಮುಂದುವರಲಿ, ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಕೊಡಿ ಅಂತ ಹೇಳ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಸಾಧಕರಿಗೊಂದು ಸಲಾಂ ಸೀಟ್ನಲ್ಲಿ ಕೂತು ಅನೇಕ ವಿಚಾರಗಳನ್ನ, ಪ್ರಾಣಿಗಳ ಬಗ್ಗೆ ವಿಚಾರಗಳನ್ನ ತಿಳಿಸ್ಕೊಟ್ಟ ಸ್ನೇಕ್ ಮುರಳಿ ಅವರು, ನಮಗೂ ಕೂಡ ಖುಷಿ ಆಯಿತು. ಅವರ ಯಾವ್ಯಾವ ರೀತಿ ಪ್ರಥಮ ಚಿಕಿತ್ಸೆ ಮಾಡಬೇಕು ಅವುಗಳ ಬಗ್ಗೆ ಅನೇಕ ವಿಚಾರಗಳನ್ನ ತಿಳಿಸ್ಕೊಟ್ರು. ಮುಂದಿನ ಸಾಧಕರಿಗೊಂದು ಸಲಾಂ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಈ ಡಿಜಿಟಲ್, ಸದಾ ನಿಮ್ಮೊಂದಿಗೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.